ಯೋಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖಂಡಿತ ಚೆನ್ನಾಗಿರುತ್ತೀರಾ ಅಂತ ನಾನು ನಂಬ್ತೀನಿ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಗಿದ್ದ ದಿ ಸೆಲ್ಲರ್ ಅನ್ನುವ ಒಂದು ಸೂಪರ್ ಆದ ಹಾರರ್ ಇಂಗ್ಲಿಷ್ ಮೂವಿಯನ್ನೇ ನೋಡ್ತಾ ಇದೀವಿ ಸೂಪರ್ ಆದ ಫ್ಯಾಂಟಾಸ್ಟಿಕ್ ಆದ ಮೂವಿ ಇಷ್ಟು ದಿನ ಈ ಮೂವಿ ನನ್ನ ಕಣ್ಣಿಗೆ ಬಿಡ್ಲಿಲ್ಲ ಇವಾಗ ಬಿದ್ದಿದೆ ಅದಕ್ಕಾಗಿ ನಿಮಗಾಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದ್ಬಿಟ್ಟೆ ಈ ಮೂವಿಯನ್ನ ಬರಿ ಕಥೆಯಾಗಿ ನೋಡಿದ್ರೆ ಸರಿಯಾಗಿ ಅರ್ಥ ಆಗಲ್ಲ ಆದ್ರಿಂದ ಲಾಸ್ಟ್ ಎಂಡಿಂಗ್ ಅಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೀನಿ ಸೊ ನೋಡೋಕ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದ ಬೆಲ್ ನ ಪ್ರೆಸ್ ಮಾಡಿ ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಷನ್ ಆಗಿರುತ್ತೆ ಫಾಲೋ ಮಾಡ್ದಿರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಈವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಒಂದು ಮನೆಯ ಬೇಸ್ಮೆಂಟ್ ಅನ್ನ ತೋರಿಸುತ್ತಾರೆ ನಾರ್ಮಲ್ ಆಗಿ ಫಾರಿನ್ ಕಂಟ್ರೀಸ್ ಅಲ್ಲಿ ಅವರ ಮನೆ ಕೆಳಗಡೆ ಬೇಸ್ಮೆಂಟ್ ಅಂತ ಒಂದು ಪಾರ್ಟ್ ಇರುತ್ತೆ ಅದರಲ್ಲಿ ಎಣ್ಣೆ ಬಾಟಲ್ ಗಳನ್ನ ಅಂದ್ರೆ ಆಲ್ಕೋಹಾಲ್ ಬಾಟಲ್ ಗಳನ್ನ ಸೇರಿಸಿಟ್ಟಿರ್ತಾರೆ ಒಂದು ರೂಮ್ ಅಲ್ಲಿ ಅದನ್ನೇ ಸೆಲ್ಲರ್ ಅಂತ ಹೇಳ್ತಾರೆ ಅದೇ ತರ ಇಲ್ಲಿ ಒಂದು ದೊಡ್ಡ ಮನೆ ಇರ್ತಾ ಇದೆ ಆ ಮನೆಗೆ ಅಂತ ಕೆಳಗಡೆ ಒಂದು ಬೇಸ್ಮೆಂಟ್ ಇರ್ತಾ ಇದೆ ಅದರಲ್ಲಿ ಹತ್ತು ಸ್ಟೆಪ್ಸ್ ಆ ಬೇಸ್ಮೆಂಟ್ ಗೆ ಕೆಳಗಡೆ ಹೋಗೋದಕ್ಕಾಗಿ ಹತ್ತು ಸ್ಟೆಪ್ಸ್ ಇರ್ತಾ ಇದೆ ಹಾಗೆ ಕ್ಯಾಮರಾ ಫೋಕಸ್ ಆಗಿ ಮನೆ ಹೊರಗಡೆ ತೋರಿಸಬೇಕಾದ್ರೆ ಈ ಮನೆಯನ್ನ ಇವಾಗ ಹೊಸದಾಗಿ ಯಾರೋ ತಗೊಂಡಿದ್ದಾರೆ ಆ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಅಕ್ಕ ತಮ್ಮ ನಾಲ್ಕು ಜನರು ಬಂದಿದ್ದಾರೆ ಇವಾಗ ಈ ಮನೆಯನ್ನ ಹೊಸದಾಗಿ ತಗೊಂಡು ಇಲ್ಲಿಗೆನೆ ಶಿಫ್ಟ್ ಆಗ್ತಾ ಇದ್ದಾರೆ ಅದರಲ್ಲೂ ಕರೆಕ್ಟ್ ಆಗಿ ಅಂದ್ರೆ ಅಕ್ಕ ತಮ್ಮನಿಗೆ ಆಗ ಬರಲ್ಲ ಅದರಲ್ಲೂ ಅಕ್ಕನಿಗೆ ಈ ತರ ಹೊಸ ಮನೆಗೆ ಬಂದಿದ್ದು ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ ಹೊಸ ಏರಿಯಾಗೆ ಬಂದಿರೋದು ಇಷ್ಟಾನೇ ಆಗ್ತಾ ಇಲ್ಲ ಇಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಬಿಲ್ಡಿಂಗ್ ನ ಹಳೆ ಓಣರಿನ ಒಂದು ಹಳೆ ಫೋಟೋ ಅಲ್ಲಿ ಇರ್ತಾ ಇದೆ ಆ ವ್ಯಕ್ತಿ ಕೂಡ ಕೈಯಲ್ಲಿ ಎರಡು ಅಂತ ಸಿಂಬಲ್ ಅನ್ನು ತೋರಿಸ್ಕೊಂಡು ನಿಂತಿದ್ದಾರೆ ಫೋಸ್ ಅನ್ನ ಕೊಟ್ಟಿದ್ದಾರೆ ಆ ಮನೆಯಲ್ಲಿ ಇರುವ ರೂಮ್ ಡೋರ್ಸ್ ಗಳ ಮೇಲೆ ಒಂದು ರೀತಿಯ ಸಿಂಬಲ್ ಇರ್ತಾ ಇದೆ ಅದ್ರ ಕೆಳಗಡೆ ಟ್ರೈಯಾಂಗಲ್ ಶೇಪ್ ಅಲ್ಲೂ ಒಂದು ಶೇಪ್ ಕಾಣಿಸ್ತಾ ಇದೆ ಒಂದು ಡಿಸೈನ್ ಇರ್ತಾ ಇದೆ ಹುಡುಗಿಗೆ ಅವಳ ಹಳೆ ಊರಲ್ಲಿದ್ದ ಫ್ರೆಂಡ್ಸ್ ಅನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿರೋದು ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಅವಳ ಹಳೆ ಕಾಲೇಜ್ ಅನ್ನ ಬಿಟ್ಟು ಬಂದಿರೋದು ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಆದ್ರಿಂದ ಅವರ ತಾಯಿ ಹತ್ರ ಒಂದ್ ರೀತಿ ಬೇಡದೇ ಇರೋ ರೀತಿನೇ ಮಾತಾಡ್ತಾ ಇರ್ತಾಳೆ ಕೋಪದಿಂದಾನೇ ಮಾತಾಡ್ತಾ ಇರ್ತಾಳೆ ಬಂದಿದ್ದ ದಿನವೇ ಆ ಬೇಸ್ಮೆಂಟ್ ಗೆ ಹೋಗಿ ಏನಿದೆ ಇಲ್ಲಿ ಅಂತ ಚೆಕ್ ಮಾಡ್ತಾ ಇರ್ತಾರೆ ಫ್ಯಾಮಿಲಿ ನೋಡೋದಕ್ಕೇನೆ ಭಯ ಆಗ್ತಾ ಇದೆ ತುಂಬಾ ಅಸೇವವಾಗಿ ಇರ್ತಾ ಇದೆ ಅಂತ ಫ್ಯಾಮಿಲಿನೇ ಹೊರಗಡೆ ಬಂದ್ಬಿಡ್ತಾ ಇರ್ತಾರೆ ಆದ್ರೆ ಅವಾಗ ಆ ದೊಡ್ಡ ಹುಡುಗಿ ಮಾತ್ರ ಒಳಗಡೆನೆ ಸಿಗೋಕೋ ಬಿಡ್ತಾ ಇದೇ ನನಗೆ ಭಯ ಆಗ್ತಾ ಇದೆ ಭಯ ಆಗ್ತಾ ಇದೆ ಅಂತ ಕಿರ್ಚ್ಕೋತಾ ಇರ್ತಾಳೆ ಇವ್ರುಗಳು ಹೊರಗಡೆ ಇಂದ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇಲ್ಲಮ್ಮ ಓಪನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಟಾಡ್ಬೇಡಿ ಅಮ್ಮ ಅಪ್ಪ ಬೇಗ ಓಪನ್ ಮಾಡಿ ನನಗೆ ಭಯ ಆಗ್ತಾ ಇದೆ ಅಂತ ಕಿರ್ಚ್ಕೊತಾ ಇರ್ತಾಳೆ ಹುಡುಗಿ ಅದೇ ಸಮಯದಲ್ಲಿ ಆ ರೂಮ್ ಒಳಗಡೆಯಿಂದ ಏನೋ ಒಂದು ರೀತಿಯ ಸದ್ದು ಅನ್ನೋ ರೀತಿ ಕೇಳುತ್ತೆ ಅದನ್ನ ಕೇಳಿ ಹುಡುಗಿ ಇನ್ನವೇ ಹೆದರ್ಕೊತಾಳೆ ಅಷ್ಟರಲ್ಲಿ ಮೇಲ್ಗಡೆ ಇದ್ದ ಒಂದು ಬೀಗವನ್ನ ತಗೊಂಡು ರೂಮ್ ಡೋರ್ ಅನ್ನು ಓಪನ್ ಮಾಡಿ ಹೇಗೋ ಹುಡುಗಿಯನ್ನು ಹೊರಗಡೆ ತರ್ತಾರೆ ತಂದೆ ತಾಯಿ ಅಷ್ಟೇ ಇನ್ ಮುಂದೆ ಒಂದು ಸೆಕೆಂಡ್ ಕೂಡ ನಾನು ಈ ಮನೆಯಲ್ಲಿ ಇರಲ್ಲ ಅಂತ ದೊಡ್ಡದಾಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಹುಡುಗಿ ಆವಾಗ ಅಮ್ಮನೇ ಅವಳನ್ನ ಮಾತಾಡಿ ಸಮಾಧಾನ ಮಾಡ್ತಾರೆ ನಮಗೆ ಇವತ್ತು ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ ಹೋಗಿದ್ದು ಬಂದ್ಬಿಡ್ತೀವಿ ಅಂತ ಪೇರೆಂಟ್ಸ್ ಇಬ್ಬರು ಹೊರಡ್ತಾರೆ ತಂದೆ ತಾಯಿ ಇಬ್ಬರು ಒಂದೇ ಆಫೀಸ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಆವಾಗ ನಾವು ಗೆ ಹೋಗಿ ಮೀಟಿಂಗ್ ಅನ್ನು ಮುಗಿಸ್ಬಿಟ್ಟು ಬರ್ತೀವಿ ಅಲ್ಲಿಯವರೆಗೂ ತಮ್ಮನ ನೀನು ನೋಡ್ಕೋ ಹುಷಾರಾಗಿ ನೋಡ್ಕೊತಾ ಇರೋ ಅಂತ ಮೀಟಿಂಗ್ ಅಟೆಂಡ್ ಮಾಡೋದಕ್ಕಾಗಿ ಪೇರೆಂಟ್ಸ್ ಇಬ್ಬರು ಹೊರಡುತ್ತಾರೆ ಮೀಟಿಂಗ್ ಅಲ್ಲಿ ಮಾರ್ಕೆಟಿಂಗ್ ಸಂಬಂಧಪಟ್ಟ ಕೆಲವೊಂದು ಸ್ಟಾಟಿಕ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಇಲ್ಲಿ ಅಕ್ಕ ಮತ್ತೆ ತಮ್ಮ ಮನೆಯಲ್ಲಿ ಒಂಟಿಯಾಗಿ ಇರ್ತಾ ಇದ್ದಾರೆ ಅಲ್ವಾ ಅವರು ಒಂದು ಹಳೆ ಮ್ಯೂಸಿಕ್ ಬಾಕ್ಸ್ ಅನ್ನ ನೋಡ್ತಾರೆ ಅದನ್ನ ಪ್ಲೇ ಮಾಡಿ ನೋಡೋಣ ಅಂತ ತಮ್ಮ ಹೇಳ್ಬೇಕಾದ್ರೆ ಅಕ್ಕ ಆ ಬಾಕ್ಸ್ ಅನ್ನ ತಗೊಂಡು ಅದನ್ನ ಪ್ಲೇ ಮಾಡ್ತಾವಳೆ ಆ ಟೇಪ್ ಅಲ್ಲಿ ಯಾವ್ದೇ ತರ ಸಾಂಗ್ಸ್ ಬರ್ತಾ ಇಲ್ಲ ಡೈಲಾಗ್ಸ್ ಬರ್ತಾ ಇಲ್ಲ ಅದರ ಬದಲು ಏನ್ ಬರ್ತಾ ಇದೆ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕೋರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅಂತ ಬರ್ತಾ ಇದೆ ಮ್ಯಾಥಮೆಟಿಕ್ಸ್ ಬಗ್ಗೆ ಬರ್ತಾ ಇದೆ ಮ್ಯಾಥಮೆಟಿಕ್ಸ್ ಈಕ್ವೇಷನ್ ಗಳ ಬಗ್ಗೆ ಒಬ್ಬರು ಇಲ್ಲಿ ರೆಕಾರ್ಡ್ ಇಟ್ಟಿದ್ದಾರೆ ಈ ಟೇಪ್ ಅಲ್ಲಿ ಆ ರೆಕಾರ್ಡಿಂಗ್ ಅಲ್ಲಿ ಫುಲ್ ಅಂಡ್ ಫುಲ್ ಈಕ್ವೇಷನ್ ಗಳ ಬಗ್ಗೆ ಹೇಳ್ತಾ ಇದಾರೆ ಆ ರೆಕಾರ್ಡಿಂಗ್ ಟೇಪ್ ಮೇಲ್ಗಡೆ ಕೂಡ ಕೆಲವೊಂದು ಈಕ್ವೇಷನ್ ಗಳನ್ನ ಬರ್ದಿರುತ್ತೆ ಅದನ್ನೆಲ್ಲ ಈ ಹುಡುಗಿ ನೋಡ್ತಾಳೆ ನೋಡಿದ ತಕ್ಷಣ ನೋಡಿದ್ದು ಸಾಕು ಅಂತ ಆಫ್ ಮಾಡಿ ಮಡಗ್ತಾಳೆ ಆಮೇಲೆ ನೋಡಿದ್ರೆ ಆ ಮನೆಯಲ್ಲಿ ಇರುವ ಬೇಸ್ಮೆಂಟ್ ಇಂದ ಮುಂದೆ ಹಾಗೆ ಸ್ವಲ್ಪ ಲೈಟ್ಸ್ ಗಳೆಲ್ಲ ಇರುತ್ತೆ ಅದೆಲ್ಲ ಆಫ್ ಆಗಿ ಆಫ್ ಆಗಿ ಆನ್ ಆಗುತ್ತೆ ಆಮೇಲೆ ಕಂಪ್ಲೀಟ್ ಆಗಿ ಆಫ್ ಆಗಿ ಬಿಡ್ತಾ ಇದೆ ಅದರಿಂದ ಹುಡುಗಿ ಗಾಬರಿ ಆಗ್ಬಿಟ್ಟು ಅವರ ತಾಯಿಗೆ ಕಾಲ್ ಮಾಡಿ ವಿಷಯವನ್ನ ಹೇಳ್ತಾರೆ ಾಳೆ ಅಮ್ಮ ಈ ರೀತಿ ಲೈಟ್ಸ್ ಎಲ್ಲ ಆಫ್ ಆಗ್ಬಿಟ್ಟಿದೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ ನಮ್ಮ ಮನೆಯಲ್ಲಿ ಮಾತ್ರ ಪವರ್ ಇಲ್ವಾ ಇಲ್ಲ ಟೋಟಲ್ ಆಗಿ ಆ ಏರಿಯಾಗೇನೆ ಪವರ್ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು ಒಂದು ಕೆಲಸ ಮಾಡು ಫ್ಯೂಸ್ ಏನಾದ್ರು ಹೋಗಿದ್ರೆ ಕೆಳಗಡೆ ಟ್ರಿಪ್ ಹೊರದಿರ್ಬೇಕು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಆ ಮೇನಿಗಾದ ಒಂದು ಬಾಕ್ಸ್ ಇರುತ್ತೆ ಇ ಬಿ ಕನೆಕ್ಷನ್ ಇರುತ್ತೆ ಅಲ್ಲಿಗೆ ಹೋಗಿ ನೋಡು ಫ್ಯೂಸ್ ಏನಾದ್ರೂ ಹೋಗಿದ್ಯಾ ಅನ್ನೋದನ್ನ ಚೆಕ್ ಮಾಡು ಅಂತ ಹೇಳ್ಬೇಕಾದ್ರೆ ಹುಡುಗಿನೂ ಹಾಗೆ ಹೆದ್ರಕೊಂಡೆ ಒಳಗಡೆ ಹೋಗ್ತಾಳೆ ಬೇಸ್ಮೆಂಟ್ ಗೆ ಹೋಗ್ತಾಳೆ ಕೈಯಲ್ಲಿ ಕ್ಯಾಂಡಲ್ ಲೈಟ್ ಅನ್ನ ಕಚ್ಚಿಸಿಕೊಂಡು ಹೋಗ್ತಾ ಇರ್ತಾವಳೆ ಅಮ್ಮ ನನಗೆ ಭಯ ಆಗ್ತಾ ಇದೆ ನಾನು ಹೋಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ತಾಯಿ ಹೆದರ್ಕೋ ಬೇಡಮ್ಮ ತಾಯಿ ನಾನಿದ್ದೀನಿ ಒಂದೊಂದು ಸ್ಟೆಪ್ ಅನ್ನು ಕೌಂಟ್ ಮಾಡ್ಕೊಂಡು ನೀನು ಕೆಳಗಡೆ ಹೋಗ್ತಾ ಇರೋ ನಾನಿದೀನಿ ಹೆದರ್ಕೋಬೇಡ ಅಂತ ಮೋಟಿವೇಟ್ ಮಾಡ್ಬೇಕಾದ್ರೆ ಈ ಕಡೆ ಹುಡುಗಿನೋ ಅದೇ ರೀತಿ ಸ್ಟೆಪ್ಸ್ ಅನ್ನ ಕೌಂಟ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇರ್ತಾಳೆ ಒಂದು ಎರಡು ಮೂರು ಅಂತ ಹೆದರ್ಕೊಂಡು ಹೆದರ್ಕೊಂಡು ಒಂದೊಂದು ಸ್ಟೆಪ್ ಆಗಿ ಇಟ್ಟು ಕೆಳಗಡೆ ಹೋಗ್ತಾ ಇರ್ತಾಳೆ ತಾಯಿ ಕೂಡ ಹೌದಮ್ಮ ಹಾಗೆ ನೀನ್ ಮಾಡ್ತಾ ಇರೋದು ಕರೆಕ್ಟ್ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಅಂತ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಕಾಳಲ್ಲಿ ನೋಡಿದ್ರೆ ಇವಾಗ ಸ್ಟೆಪ್ ಹತ್ತನೇದಕ್ಕೆ ಬಂದಾಯ್ತು ಅಷ್ಟೇ ಮಾ ನೀನು ರೀಚ್ ಮಾಡಾಯ್ತು ಹೋಗಿ ಮೇನ್ ಬಾಕ್ಸ್ ಅನ್ನ ಮಾತ್ರ ಹುಡುಕಿ ಫ್ಯೂಸ್ ಹೋಗಿದ್ರೆ ಅದನ್ನ ಸರಿ ಮಾಡಿ ಬಿಡು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಹುಡುಗಿ ಕೌಂಟ್ ಮಾಡೋದನ್ನ ಸ್ಟಾಪ್ ಮಾಡ್ಲೇ ಇಲ್ಲ ಕೌಂಟ್ ಮಾಡ್ತಾನೆ ಇದ್ದಾಳೆ ಅಲ್ಲಿರೋದೇ ಹತ್ತೇ ಸ್ಟೆಪ್ ಅಷ್ಟೇ ಆದ್ರೆ ಹುಡುಗಿ ಕೌಂಟ್ ಮಾಡ್ತಾನೆ ಇದ್ದಾಳೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಕೌಂಟ್ ಮಾಡ್ತಾನೆ ಇದ್ದಾಳೆ ಹುಡುಗಿ ಇದನ್ನ ಕೇಳಿದ ತಾಯಿ ಹೆದರ್ಕೊ ಬಿಡ್ತಾರೆ ತಕ್ಷಣ ಗಾಬರಿಯಾಗಿ ಎದ್ದು ಬಿದ್ದು ಮನೆಗೆ ಓಡಿ ಬರ್ತಾರೆ ಮನೆಗೆ ಬಂದಿದ್ದ ತಕ್ಷಣ ಬೇಸ್ಮೆಂಟ್ ಡೋರ್ ಅನ್ನ ಓಪನ್ ಮಾಡಿ ಹುಡುಗಿಯನ್ನ ಹುಡುಕ್ತಾರೆ ನೋಡಿದ್ರೆ ಅಲ್ಲಿ ಮೇಯ್ನು ನಿಜವಾಗ್ಲೂ ಟ್ರಿಪ್ ಹಾಕ್ಬಿಟ್ಟಿದೆ ಅದನ್ನ ತಂದೆ ಆನ್ ಮಾಡಿ ಬಿಡ್ತಾರೆ ಪವರ್ ಬಂದ್ಬಿಡುತ್ತೆ ಆದ್ರೆ ಹುಡುಗಿಯನ್ನ ಹುಡುಕಿದ್ರೆ ಕಾಣ್ತಾನೆ ಸಿಗ್ತಾನೆ ಇಲ್ಲ ಮಾಯವಾಗ್ಬಿಟ್ಟಿದ್ದಾಳೆ ಕಾಣೆ ಆಗ್ಬಿಟ್ಟಿದ್ದಾಳೆ ಸೊ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಕರೆಸ್ತಾರೆ ಪೊಲೀಸು ಬಂದು ಹುಡುಕ್ ನೋಡ್ತಾರೆ ಹೆಲ್ಪ್ ಗೆ ಇನ್ನ ಬೇರೆ ಬೇರೆ ಅವರೆಲ್ಲ ಬಂದು ಹುಡುಕಿ ನೋಡ್ತಾರೆ ಆದ್ರೆ ಎಲ್ಲೇ ಹುಡುಕಿದ್ರು ಹುಡುಗಿಯನ್ನ ಮಾತ್ರ ಕಾಣ್ತಾ ಇಲ್ಲ ಓ ಅಂತ ಅವರ ಮಗಳ ಬಟ್ಟೆಯನ್ನ ತೆಗೆದಿಟ್ಕೊಂಡು ಅಳ್ತಾ ಇರ್ತಾರೆ ತಾಯಿ ಪೊಲೀಸರು ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ ಆಲ್ರೆಡಿ ಆ ಹುಡುಗಿ ಮನೆ ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ಲ ಅಲ್ವಾ ಆದ್ರಿಂದ ಮನೆ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದಾಳೆ ಅಂತ ದೊಡ್ಡದಾಗಿ ಪೊಲೀಸರ್ಸು ಕೇರ್ ಮಾಡ್ತಾ ಇಲ್ಲ ತಂದೆ ಕೂಡ ಮಗಳು ಮತ್ತೆ ರಿಟರ್ನ್ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದಾರೆ ಇದಕ್ಕೂ ಮುಂಚೆ ಕೋಪ ಮಾಡ್ಕೊಂಡು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದು ಎರಡು ದಿನ ಬಿಟ್ಟು ನಂತರ ತಾನೆ ಬಂದ್ಲು ಮನೆಗೆ ಅಂತ ತಂದೆ ಫ್ರೀ ಆಗಿ ಇರ್ತಾ ಇದ್ದಾರೆ ಆದ್ರೆ ತಾಯಿಗೆ ಮಾತ್ರ ಗಾಬರಿ ಆಗ್ತಾನೆ ಇದೆ ಭಯ ಆಗ್ತಾನೆ ಇದೆ ಅವರ ಮಗಳನ್ನ ಹುಡುಕ್ತಾನೆ ಇರ್ತಾರೆ ಪೋಸ್ಟರ್ ಎಲ್ಲ ಹೊಡೆದು ಅಂಟಿಸ್ತಾರೆ ಪೊಲೀಸರ್ ಹತ್ರನೂ ವಿಚಾರಿಸಿ ನೋಡ್ತಾರೆ ಯಾವ್ದೇ ತರ ಕ್ಲೂನು ಸಿಗ್ತಾ ಇಲ್ಲ ತಾಯಿಗೆ ಇವರ ಮನೆಯಲ್ಲಿ ಇರುವ ರೂಮ್ಸ್ ಮೇಲ್ಗಡೆ ಇರುವ ಡಿಫ್ರೆಂಟ್ ಆದ ಸಿಂಬಲ್ಸ್ ಎಲ್ಲವನ್ನು ನೋಟ್ ಮಾಡ್ತಾರೆ ತಾಯಿ ಆಮೇಲೆ ಕೈಯಲ್ಲಿ ಒಂದು ಲೈಟ್ ಅನ್ನ ತಗೊಂಡು ಕೆಳಗಡೆ ಇರುವ ಬೇಸ್ಮೆಂಟ್ ಗೆ ಹೋಗ್ತಾರೆ ತಾಯಿ ಅಲ್ಲಿ ಏನಾದ್ರು ಇರ್ತಾಳೋ ಅಂತ ಹುಡುಕ್ತಾರೆ ಅದು ಒಂದು ಬ್ಲೂ ಲೈಟ್ ಅದನ್ನ ಹೊಡೆದು ನೋಡ್ಬೇಕಾದ್ರೆ ಏನಾದ್ರು ಫಿಂಗರ್ ಪ್ರಿಂಟ್ ಆ ರೀತಿ ಇದ್ರೆ ಗೊತ್ತಾಗ್ಬಿಡುತ್ತೆ ಸೊ ಆ ರೀತಿ ಟ್ರೈ ಮಾಡಿ ನೋಡ್ಬೇಕು ಆದ್ರೆ ಆ ಹತ್ತನೇ ಸ್ಟೆಪ್ ಅನ್ನ ದಾಟಿದ ತಕ್ಷಣವೇ ಅಲ್ಲಿ ಕೆಳಗಡೆ ಒಂದು ಸಿಂಬಲ್ ಇರ್ತಾ ಇದೆ ಅಂದ್ರೆ ಮ್ಯಾಥಮೆಟಿಕಲ್ ಈಕ್ವೇಶನ್ ಇರ್ತಾ ಇದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇರುವ ಒಂದು ಗೋಡೆಯನ್ನು ನೋಡ್ಬೇಕಾದ್ರೆ ಆ ಗೋಡೆ ಪೂರ್ತಿ ರಕ್ತದಿಂದಾನೇ ಸ್ಕೆಲಿಟೋನ್ ಮುಖಗಳನ್ನ ಬರ್ದಿಟ್ಟಿರೋ ರೀತಿ ಇರುತ್ತೆ ತುಂಬಾ ಜನರ ಬ್ಲಡ್ ಇಂದ ಆ ಸ್ಕೆಲಿಟೋನ್ ಗಳನ್ನ ಡ್ರಾ ಮಾಡಿರೋ ರೀತಿ ಇರುತ್ತೆ ಅದನ್ನ ನೋಡಿ ಶಾಕ್ ಆಗಿಬಿಡ್ತಾರೆ ತಾಯಿ ಆದ್ರಿಂದ ಮತ್ತೆ ಪೊಲೀಸ್ ಗೆ ಕಾಲ್ ಮಾಡಿ ಕರೆಸ್ತಾರೆ ಪೊಲೀಸರ್ಸ್ ರಿಸರ್ಚ್ ಟೀಮ್ ಅನ್ನ ಕರೆಸಿ ಚೆಕ್ ಮಾಡಿಸಿ ನೋಡ್ಬೇಕಾದ್ರೆ ಅದು ಬರೀ ಪೇಂಟ್ ಅಷ್ಟೇ ತುಂಬಾ ವರ್ಷಗಳ ಹಿಂದೆನೆ ಕೆಂಪು ಕಲರ್ ಪೇಂಟ್ ಅನ್ನ ಯೂಸ್ ಮಾಡಿ ಈ ರೀತಿ ಡ್ರಾ ಮಾಡಿದ್ದಾರೆ ಯಾರು ಅದು ರಥ ಏನು ಇಲ್ಲ ಅಂತ ಹೇಳಿ ಹೋಗ್ತಾರೆ ಆದ್ರೂ ತಾಯಿಗೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಆ ಬೇಸ್ಮೆಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇರೋದಾಗಿ ಯೋಚನೆ ಮಾಡ್ತಾರೆ ತಾಯಿ ಆಮೇಲೆ ಸಡನ್ ಆಗಿ ನೋಡಿದ್ರೆ ಅವರ ಬಾತ್ರೂಮ್ ಅಲ್ಲಿ ಕೂಡ ಅವರ ಮಗಳು ಒಂದು ಎರಡು ಅಂತ ಕೌಂಟ್ ಮಾಡೋ ರೀತಿ ಸದ್ದು ಕೇಳೋ ರೀತಿ ತಾಯಿ ಫೀಲ್ ಮಾಡ್ತಾರೆ ಹೆದರ್ಕೊಂಡೆ ಎಲ್ಲಾ ಕಡೆನೂ ಹುಡುಕಿ ನೋಡ್ತಾರೆ ಬೇಸ್ಮೆಂಟ್ ಗೆ ಕೂಡ ಹೋಗಿ ನೋಡ್ತಾರೆ ಬಟ್ ಆದ್ರೆ ಏನು ಪ್ರಯೋಜನ ಇಲ್ಲ ಅವರಿಗೆ ಏನು ಕ್ಲೂನು ಸಿಗ್ತಾ ಇಲ್ಲ ಕೆಳಗಡೆ ಕೂಡ ಹೋಗಿ ನೋಡ್ತಾರೆ ಏನೋ ಬರಿ ಗಾಳಿ ಮಾತ್ರ ಬೀಸ್ತಾ ಇರುತ್ತೆ ಆ ಈಕ್ವೇಶನ್ ನೋಡಿ ಮತ್ತೆ ಹೆದರ್ಕೊಂಡು ಮೇಲ್ಗಡೆನೆ ಬಂದ್ಬಿಡ್ತಾರೆ ಆಮೇಲೆ ಅವರ ಗಂಡನ ಹತ್ರ ಈ ರೀತಿ ಮನೆಯಲ್ಲಿರುವ ರೂಮ್ ಡೋರ್ಸ್ ಎಲ್ಲದ್ರ ಮೇಲೇನು ಏನೋ ಒಂದ್ ರೀತಿಯ ಸಿಂಬಲ್ ಇರ್ತಾ ಇದೆ ಅದ್ರ ಕೆಳಗಡೆನೆ ಟ್ರಯಾಂಗಲ್ ಶೇಪ್ ಬೇರೆ ಇರ್ತಾ ಇದೆ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಏನು ಅಂತ ಕಂಡು ಹಿಡಿಬೇಕು ಅಂತ ತಾಯಿ ಹೇಳಬೇಕಾದ್ರೆ ಹಸ್ಬೆಂಡ್ ಅದನ್ನ ದೊಡ್ಡದಾಗಿ ಕೇರ್ ಮಾಡ್ತಾ ಇಲ್ಲ ದೊಡ್ಡದಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಸೊ ತಾಯಿ ತಕ್ಷಣ ರೂಮ್ ಡೋರ್ಗಳ ಮೇಲೆ ಇರುವ ಸಿಂಬಲ್ಸ್ ಎಲ್ಲವನ್ನು ಫೋಟೋ ತಗೊಂಡು ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ಒಂದು ಹುಡುಗಿ ಹತ್ರ ಕೊಟ್ಟು ಈ ಸಿಂಬಲ್ಸ್ ಬಗ್ಗೆ ಏನಾದ್ರು ಗೊತ್ತಿದ್ರೆ ಕಂಡಿಡಿದು ಹೇಳಮ್ಮ ಅಂತ ಹೇಳ್ತಾರೆ ಇದು ಏನ್ ಲ್ಯಾಂಗ್ವೇಜ್ ಇದರಲ್ಲಿ ಏನನ್ನ ಹೇಳೋದಕ್ಕೆ ಬರ್ತಾ ಇದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಹುಡುಗಿ ನೋಡಿ ಹೇಳಮ್ಮ ಅಂತ ಕೊಟ್ಟು ಬರ್ತಾರೆ ತಾಯಿ ಆಮೇಲೆ ತಾಯಿ ಮೀಟಿಂಗ್ ಅನ್ನು ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಆವಾಗ ಹುಡುಗಿ ಓಡಿ ಬಂದು ಮೇಡಮ್ ನೀವು ಕೊಟ್ಟಿದ್ದ ಫೋಟೋಸ್ ಅನ್ನ ನಾನು ಚೆಕ್ ಮಾಡಿ ನೋಡ್ಬಿಟ್ಟೆ ಅದು ಜೀವಿಸ್ ಲ್ಯಾಂಗ್ವೇಜ್ ಅಲ್ಲಿ ಇರ್ತಾ ಇದೆ ಜೀವಿಸ್ ಭಾಷೆಯಲ್ಲಿ ಇರ್ತಾ ಇದೆ ಹುಬ್ರು ಅಂತ ಹೇಳ್ತಾರೆ ಆ ಲ್ಯಾಂಗ್ವೇಜ್ ಅನ್ನ ಹುಬ್ರು ಭಾಷೆಯಲ್ಲಿ ಇರ್ತಾ ಇದೆ ಅದು ಸರಿಕಣ ಮಾತ್ರ ಅದರಲ್ಲಿ ಏನನ್ನ ಹೇಳೋಕೆ ಬರ್ತಾ ಇದಾರೆ ಏನ್ ಹೇಳಿದೆ ಅದರಲ್ಲಿ ಅಂತ ತಾಯಿ ಕೇಳ್ಬೇಕಾದ್ರೆ ಲಿವಿಯೇತನ್ ಅಂತ ಅರ್ಥ ಲಿವಿಯೇತನ್ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದನ್ನು ತಾಯಿ ನೋಟ್ ಮಾಡ್ಕೋತಾರೆ ಆಮೇಲೆ ಸ್ಕೂಲ್ಗೆ ಹೋಗಿ ಮಗನನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಮನೆಯಲ್ಲಿ ಆ ಲಿವಿಯೇತನ್ ಬಗ್ಗೆ ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾರೆ ಲಿವಿಯೇತನ್ ಅಂದ್ರೆ ಏನ್ ಅರ್ಥ ಅನ್ನೋದನ್ನ ಚೆಕ್ ಮಾಡಿ ನೋಡ್ತಾರೆ ಲಿವಿಯೇತನ್ ಅಂದ್ರೆ ಏನು ಇಲ್ಲ ಒಂದು ಮಾನ್ಸ್ಟರ್ ಸಮುದ್ರ ಮಾನ್ಸ್ಟರ್ ಅಂದ್ರೆ ಸಿ ಮಾನ್ಸ್ಟರ್ ಆಮೇಲೆ ಅಲ್ಲಿ ಟೇಪ್ ಇದೆಯಲ್ಲ ಅದನ್ನು ನೋಡ್ತಾರೆ ತಾಯಿ ಆ ಟೇಪ್ ಮೇಲೆ ಕೂಡ ಅದೇ ತರನೇ ಈಕ್ವೇಶನ್ ಬರ್ದಿರುತ್ತೆ ಸರಿ ಓಕೆ ಅದನ್ನ ಪ್ಲೇ ಮಾಡಿ ನೋಡೋಣ ಅಂತ ಪ್ಲೇ ಮಾಡಿ ನೋಡ್ತಾರೆ ತಾಯಿ ಅದನ್ನ ಪ್ಲೇ ಮಾಡಿದ ತಕ್ಷಣವೇ ಆ ಏರಿಯಾದೊಳಗಡೆ ಏನೋ ಜೋರಾಗಿ ಗಾಳಿ ತರ ಇರುತ್ತೆ ಅವರ ಮಗನ ಹಿಂದೆ ಏನೋ ಬಂದು ನಿಂತ್ಕೊಳ್ಳೋ ರೀತಿ ಕಾಣುತ್ತೆ ಅವನನ್ನ ಹಿಡ್ಕೊಳ್ಳೋ ರೀತಿ ಕಾಣುತ್ತೆ ಅಲ್ಲಿರುವ ತಿಂಗ್ಸ್ ಎಲ್ಲಾ ಆಟೋಮೆಟಿಕ್ ಮೂವ್ ಆಗ್ತಾ ಇರುತ್ತೆ ಅಷ್ಟೇ ಹುಡುಗ ಸಡನ್ ಆಗಿ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅವರ ಮಗ ಒನ್ ಟು ತ್ರೀ ಅಂತ ಕೌಂಟ್ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಅದನ್ನ ಕೇಳಿಸಿಕೊಂಡ ತಾಯಿ ಫಟ್ ಅಂತ ಟೇಪ್ ಅನ್ನು ಆಫ್ ಮಾಡಿಬಿಟ್ಟು ಅವರ ಮಗನ ಹತ್ರ ಓಡಿ ಬರ್ತಾರೆ ಆ ಹುಡುಗ ಬೇಸ್ಮೆಂಟ್ ಒಳಗಡೆ ಹೋಗುವಷ್ಟಲ್ಲಿ ತಾಯಿ ಅಲ್ಲಿಗೆ ಬಂದು ಹುಡುಗನನ್ನ ಹಿಡಿತಾರೆ ಯಾಕಪ್ಪ ಒನ್ ಟು ತ್ರೀ ಅಂತ ಕೌಂಟ್ ಮಾಡ್ತಾ ಅಂತ ತಾಯಿ ಕೇಳ್ಬೇಕಾದ್ರೆ ಏನಮ್ಮ ನಾನು ಕೌಂಟ್ ಮಾಡ್ತಾ ಇಲ್ವಲ್ಲ ನಾನು ಇರ್ತಾ ಇದ್ದೆ ನನಗೆ ಯಾವ್ದು ನೆನಪೇ ಇಲ್ಲ ಅಂತ ಹುಡುಗ ಹೇಳ್ತಾನೆ ಆಮೇಲೆ ಈ ಮನೆಯನ್ನ ಓನರ್ ಹತ್ರ ಇಂದ ಇವರು ತಗೊಂಡಿರ್ತಾರೆ ಅಲ್ವಾ ಆ ಓನರ್ ಸರ್ ಅವರ ಫೋಟೋ ಇರುತ್ತೆ ಅದನ್ನ ನೋಡ್ತಾ ಇರ್ತಾರೆ ತಾಯಿ ಆ ಫೋಟೋದಲ್ಲಿ ಕೂಡ ಕೆಲಗಡೆ ಇಬ್ರು ಲ್ಯಾಂಗ್ವೇಜ್ ಅಲ್ಲಿ ಅವರ ಹೆಸರನ್ನ ಬರ್ದಿರುತ್ತೆ ಅವರು ಕೂಡ ಫೋಟೋದಲ್ಲಿ ಎರಡು ಅಂತ ಸಿಂಬಲ್ ಅನ್ನು ತೋರಿಸಿ ಫೋಸ್ ಕೊಟ್ಟು ನಿಂತಿದ್ದಾರೆ ಏನನ್ನು ಅರ್ಥ ಮಾಡ್ಕೊಳೋಕೇನೆ ಆಗ್ತಾ ಇಲ್ವಲ್ಲ ಅಂತ ಕನ್ಫ್ಯೂಷನ್ ಆಗಿ ತಾಯಿ ಇರ್ತಾ ಇರ್ತಾರೆ ಆಮೇಲೆ ಈ ಮನೆ ಬಗ್ಗೆ ಆ ಹಿಸ್ಟ್ರಿಯನ್ನ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾ ಇರ್ತಾರೆ ಹಾಗೆ ಸರ್ಚ್ ಮಾಡಿ ನೋಡ್ತಾನೆ ಇರಬೇಕಾದ್ರೆ ಆ ಬೇಸ್ಮೆಂಟ್ ಇನ ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ ಲೈಟ್ಸ್ ಎಲ್ಲ ಒನ್ ಬೈ ಒನ್ ಆಫ್ ಆಗಿ ಆಫ್ ಆಗಿ ಬ್ಲಿಂಕ್ ಆಗ್ತಾ ಇರುತ್ತೆ ಮಗನಿಗೆ ಏನಾದ್ರೂ ಆಗ್ಬಿಡುತ್ತಾ ಅವನಿಗೆ ಏನಾದ್ರೂ ಆಗ್ಬಿಡುತ್ತಾ ಅಂತ ಹೆದರ್ಕೊಂಡು ಮಗನ ರೂಮ್ ಗೆ ಬಂದು ನೋಡ್ತಾರೆ ಆದ್ರೆ ಇಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಬೇಸ್ಮೆಂಟ್ ಡೋರ್ ಗೆ ಆ ಕಡೆಯಿಂದ ಹುಡುಗನ ವಾಯ್ಸ್ ಕೇಳ್ತಾ ಇದೆ ಅಮ್ಮ ನನ್ನ ಕಾಪಾಡಿ ನನ್ನನ್ನ ಕಾಪಾಡಿ ಅಂತ ಕಿರ್ಸ್ಕೋತಾ ಇದ್ದಾವಣೆ ನಾನು ಸಿಗಾಕೋ ಬಿಟ್ಟಿದ್ದೀನಿ ಈ ಡೋರ್ ಅನ್ನು ಓಪನ್ ಮಾಡಿ ಅಂತ ಹೇಳ್ತಾ ಇದೇ ತಾಯಿ ಆ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಓಪನ್ ಮಾಡೋಕೆನೆ ಆಗ್ತಾ ಇಲ್ಲ ಆ ಡೋರ್ ಬೇರೆ ಆಟೋಮೆಟಿಕ್ ಅವಾಗ ಅವಾಗ ಲಾಕ್ ಆಗ್ಬಿಡುತ್ತೆ ಆದ್ರೆ ಆ ಡೋರ್ ಸೈಡ್ ಅಲ್ಲಿ ಮೇಲ್ಗಡೆ ಬೀಗ ಇರುತ್ತೆ ಸರಿ ಬೀಗವನ್ನ ತಗೊಂಡು ಡೋರ್ ಅನ್ನು ಓಪನ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಕಾಣ್ತಾ ಇಲ್ಲ ಮಗ ಬೀಗವನ್ನ ಕಾಣ್ತಾ ಇಲ್ಲ ಬೀಗ ನಿನ್ನ ಹತ್ರನೇ ಲಾಕ್ ಆಗಿದೆ ಸರಿಯಾಗಿ ಓಪನ್ ಮಾಡೋಕೆ ಆಗ್ತಾ ಇಲ್ಲ ಕೈಯಲ್ಲಿ ಓಪನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಆಗ್ತಾ ಇಲ್ಲ ನನಗೆ ತುಂಬಾ ಭಯ ಆಗ್ತಾ ಇದೆ ಡೋರ್ ಅನ್ನ ಓಪನ್ ಮಾಡಿ ಸರಿ ಕಣಪ್ಪ ಹೆದರ್ಕೋಬೇಡ ನಾನು ಹೇಗಾದ್ರೂ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಾಯಿ ಕೆಳಗಡೆ ಬಗ್ಗೆ ಕೀ ಹಾಕುವ ಹೋಲಿಂದ ಒಳಗಡೆ ನೋಡ್ಬೇಕಾದ್ರೆ ಸಡನ್ ಆಗಿ ಒಂದು ವಿಚಿತ್ರವಾದ ಕಣ್ಣು ಬಂದು ತಾಯಿಯನ್ನ ಹೆದರ್ಸುತ್ತೆ ಆ ಡೋರ್ ಗೆ ಆ ಕಡೆಯಿಂದ ಒಂದು ವಿಚಿತ್ರವಾದ ಕಣ್ಣು ನೋಡುತ್ತೆ ಮನುಷ್ಯರ ಕಣ್ಣೇ ಇಲ್ಲ ಅದೇ ಸಮಯದಲ್ಲಿ ಹಿಂದ್ಗಡೆಯಿಂದ ಅಮ್ಮ ಇಲ್ಲೇನಮ್ಮ ಮಾಡ್ತಾ ಇದ್ದೀರಾ ಅಂತ ಒರಿಜಿನಲ್ ಹುಡುಗ ಕೇಳ್ತಾ ಇದ್ದಾನೆ ಅದಕ್ಕೆ ತಾಯಿ ಗಾಬರಿ ಆಗ್ಬಿಟ್ಟು ಏನಪ್ಪ ನೀನು ಹೊರಗಡೆನೆ ಇರ್ತಾ ಇದೆಯಾ ಹಾಗಾದ್ರೆ ಇಷ್ಟೊತ್ತು ಒಳಗಡೆಯಿಂದ ನಿನ್ನ ವಾಯ್ಸಲ್ಲಿ ಕಿರ್ಚ್ಕೋತಾ ಇದ್ದಿದ್ದು ಯಾರು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಬೇಸ್ಮೆಂಟ್ ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ ಆಮೇಲೆ ನೋಡಿದ್ರೆ ಲೈಟ್ಸ್ ಎಲ್ಲ ಆಟೋಮೆಟಿಕ್ ಫಟ್ ಅಂತ ಆನ್ ಆಗುತ್ತೆ ಬೀಗ ಕೂಡ ಅಲ್ಲೇನೆ ಕೆಳಗಡೆ ಬಿದ್ದಿದೆ ಆ ಬೀಗವನ್ನ ತಗೋತಾರೆ ಆಮೇಲೆ ಬೇಸ್ಮೆಂಟ್ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗಿ ಕೆಳಗಡೆ ಬಗ್ಗಿ ನೋಡ್ತಾ ಇರ್ತಾರೆ ಆ ಸಮಯದಲ್ಲಿ ಫಟ್ ಅಂತ ಆಟೋಮೆಟಿಕ್ ಆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ ತಾಯಿ ಒಳಗಡೆ ಸಿಗೋಕೆ ಬಿಟ್ಟಿದ್ದಾರೆ ಹುಡುಗ ಹೊರಗಡೆನೆ ಇದ್ದಾನೆ ಹುಡುಗನು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ ತಾಯಿ ಒಳಗಡೆ ಏನಿದೆ ಅಂತ ಹುಡುಕ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಮುಂಚೆ ಆ ಡೋರ್ ಮೇಲ್ಗಡೆ ಮಡಗಿರ್ತಾರೆ ಮಗ ಕೀಯನ್ನು ತಗೊಂಡು ಹೇಗಾದ್ರೂ ಈ ಡೋರ್ ಅನ್ನು ಓಪನ್ ಮಾಡಪ್ಪ ಅಂತ ಹೇಳ್ತಾ ಇರ್ತಾರೆ ತಾಯಿ ಅಷ್ಟರಲ್ಲಿ ಕೆಳಗಡೆಯಿಂದ ಗಾಳಿ ವಿಚಿತ್ರವಾಗಿ ಬೀಸುತ್ತೆ ಅಂತ ಜೋರಾಗಿ ಸದ್ದು ಬೇರೆ ಆಗುತ್ತೆ ಈ ಕಡೆ ಹುಡುಗ ಚೇರ್ ಅನ್ನೆಲ್ಲ ಹಾಕಿ ಹೇಗೋ ಬೀಗವನ್ನ ತಗೊಂಡು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾನೆ ಆದ್ರೆ ಅವನ ಕೈಯಲ್ಲಿ ಆಗ್ತಾ ಇರಲ್ಲ ಅಷ್ಟೇ ತಂದೆ ಅಲ್ಲಿಗೆ ಬಂದು ಡೋರ್ ಅನ್ನ ಕಷ್ಟಪಟ್ಟು ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಹೆದರ್ಕೊಂಡು ಹೊರಗಡೆ ಬರ್ತಾರೆ ತಾಯಿ ಆಮೇಲೆ ಸ್ನಾನವನ್ನೆಲ್ಲ ಫಿನಿಶ್ ಮಾಡ್ಬಿಟ್ಟು ಅವರ ಗಂಡನ ಹತ್ರ ಎಲ್ಲವನ್ನು ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಆದ್ರಿಂದ ಗಂಡನ್ನು ಟೆನ್ಶನ್ ಆಗ್ಬಿಟ್ಟು ಆ ಬೇಸ್ಮೆಂಟ್ ಗೆ ಹೋಗಿ ಏನ್ ತಾಣಿ ಇದೆ ಇಲ್ಲಿ ಅಂತ ಹುಡುಕ್ತಾರೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡ್ತಾರೆ ಹಾಗೆ ನೋಡ್ಬೇಕಾದ್ರೆ ಎಮ್ಮೆ ಮೇಲೆ ಕೂದಲು ಇರುತ್ತೆ ಅಲ್ವಾ ಅದು ಕೆಳಗಡೆ ಬಿದ್ದಿದ್ರೆ ಉದ್ರೋಗಿದ್ರೆ ಹೇಗಿರುತ್ತೆ ಆ ರೀತಿ ಅಲ್ಲಿ ಅಲ್ಲಿ ಕೂದಲು ಇರುತ್ತಾ ಇದೆ ಅದನ್ನ ನೋಡ್ತಾರೆ ತಂದೆ ಸರಿ ಏನೋ ಒಂದು ಜುಟ್ಟು ಕೂದಲು ಸರಿ ಓಕೆ ಇರಲಿ ಬಿಡು ಅಂತ ಮೇಲ್ಗಡೆ ಬಂದ್ಬಿಡ್ತಾರೆ ಆಮೇಲೆ ತಾಯಿ ಆ ಊರಲ್ಲೇ ಇರುವ ಟಾಪ್ ಮ್ಯಾಥಮೆಟಿಷನ್ ಅನ್ನ ಒಬ್ಬನನ್ನ ನೋಡೋದಕ್ಕಾಗಿ ಅವನ ಮನೆಗೆ ಬರ್ತಾರೆ ಮ್ಯಾಥಮೆಟಿಕಲ್ ಎಕ್ಸ್ಪರ್ಟ್ ಅವರು ಅವನ ಹತ್ರ ಹೋಗಿ ಇವರ ಮನೆಯಲ್ಲಿದ್ದ ಈಕ್ವೇಷನ್ ಅನ್ನ ಬರ್ದಿರ್ತಾರೆ ತಾಯಿ ಹಾಗೆ ಒಂದು ಪೇಪರ್ ಅಲ್ಲಿ ಬರ್ಕೊಂಡಿರ್ತಾರೆ ಅದನ್ನ ಅವನ ಹತ್ರ ಕೊಡ್ಬೇಕಾದ್ರೆ ಇದಕ್ಕೆ ಏನಾದ್ರೂ ಎಕ್ಸ್ಪ್ಲನೇಷನ್ ಅನ್ನ ನಿಮ್ಮ ಕೈಯಲ್ಲಿ ಕೊಡೋಕೆ ಆಗುತ್ತಾ ಅಂತ ಕೇಳಿದ್ರೆ ಅವನು ಅವನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ ಇವನು ನಾರ್ಮಲ್ ಆಗಿ ಎಲ್ಲ ಮನುಷ್ಯರ ತರನೇ ಇದ್ದಿದ್ದಾನೆ ಆದ್ರೆ ಸಡನ್ ಆಗಿ ಒಂದು ದಿನ ಭಯಂಕರವಾದ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಇವನಿಗೆ ಗೆ ಸರಿಯಾದ ಏಟು ಬಿದ್ದಿದೆ ತಲೆಗೆ ಏಟು ಬಿದ್ದಿದೆ ಕೋಮ ಸ್ಟೇಜ್ ಗೆ ಹೋಗಿದ್ದವನು ಆಮೇಲೆ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅವನ ಮುಂದೆ ಇರುವ ಎಲ್ಲ ಗಳ ಮೇಲೆ ಅದರಲ್ಲಿರುವ ಈಕ್ವೇಶನ್ ಬಗ್ಗೆ ಇವನಿಗೆ ಗೊತ್ತಾಗುತ್ತೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಥಿಂಗ್ಸ್ ಗಳ ಹಿಂದೆ ಇರುವ ಈಕ್ವೇಶನ್ ಬಗ್ಗೆ ಇವನಿಗೆ ಗೊತ್ತಾಗ್ಲಿಕ್ಕೆ ಬಂದಿದೆ ಆದ್ರಿಂದ ದೊಡ್ಡ ಮ್ಯಾಥಮೆಟಿಕ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಸೊ ಆ ಪೇಪರ್ ಅಲ್ಲಿ ಇರುವ ಈಕ್ವೇಶನ್ ಬಗ್ಗೆ ಅವನಿಗೆ ಗೆಸ್ ಮಾಡೋಕೆ ಆಗ್ತಾ ಇದೆ ಇದು ಬೇರೆ ಯಾವುದೋ ಡೈಮೆನ್ಶನ್ ಅನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಡೈಮೆನ್ಷನ್ ಅಂದ್ರೆ ಏನು ಅಂತ ತಾಯಿ ಕೇಳ್ತಾರೆ ಇವಾಗ ನಾವು ಒಂದು ಭೂಮಿಯಲ್ಲಿ ಇರ್ತಾ ಇದೀವಿ ಒಂದು ಜಾಗದಲ್ಲಿ ಇರ್ತಾ ಇದೀವಿ ಇವಾಗ ನಮಗೇನೆ ಗೊತ್ತಿಲ್ಲದೆ ಇದೇ ಜಾಗದಲ್ಲಿ ಬೇರೆ ಒಬ್ಬರು ಇರೋದಕ್ಕೆ ಚಾನ್ಸಸ್ ಇದೆ ಇನ್ನೊಂದು ಭೂಮಿ ಕೂಡ ಇರೋದಕ್ಕೆ ಸಾಧ್ಯವಿದೆ ಅದನ್ನೇ ನಾವು ಡೈಮೆನ್ಶನ್ ಅಂತ ಹೇಳ್ತೀವಿ ಆ ಡೈಮೆನ್ಷನ್ ಇರೋರು ನಮ್ಮನ್ನ ನೋಡೋಕೆ ಆಗಲ್ಲ ನಮ್ಮ ಕೈಯಲ್ಲಿ ಅವರನ್ನ ನೋಡೋಕೆ ಆಗಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ ತಾಯಿ ನಾನು ನಿಮ್ಮನ್ನ ನೋಡೋಕೆ ಬಂದಿದ್ದು ಎರಡು ಕಾರಣಕ್ಕಾಗಿ ನಾವು ಇವಾಗ ಇರುವ ಮನೆಯ ಹಳೆ ಓನರ್ ಹೆಸರಲ್ಲಿ ಈ ಬಿಲ್ಡಿಂಗ್ ಒಳಗಡೆನೆ ಈ ಕಾಲೇಜ್ ಕ್ಯಾಂಪಸ್ ಒಳಗಡೆನೆ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನೇ ಕಟ್ಸಿದ್ದಾರೆ ಅವರು ಈ ಕಾಲೇಜ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವರ ಬಗ್ಗೆನೆ ನಾನು ಸ್ವಲ್ಪ ತಿಳ್ಕೊಬೇಕು ಅವರೇ ನನ್ನ ಫಸ್ಟ್ ಪ್ರಯೋರಿಟಿ ಅವರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಬೇಕಾದ್ರೆ ಅದಕ್ಕೆ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ ಅವರು ಕೆಲಸ ಮಾಡ್ತಾ ಆಫೀಸಲ್ಲೇ ಇವಾಗ ನೀವು ನಿಂತಿದ್ದೀರಾ ಅದೇ ಜಾಗದಲ್ಲಿ ನಿಂತಿದ್ದೀರಾ ಈ ರೂಮ್ ಇದ್ದು ಆದ್ರೆ ಸಡನ್ ಆಗಿ ಏನೋ ಗೊತ್ತಿಲ್ಲ ಅವರ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬೊಬ್ಬರು ಮೆಂಬರ್ ಆಗಿ ಕಾಣಿ ಆಗೋದಕ್ಕೆ ಶುರು ಆದ್ರು ಕೊನೆಯದಾಗಿ ಅವರು ಕಾಣಿ ಆಗ್ಬಿಟ್ರು ಮಾಯವಾಗ್ಬಿಟ್ರು ಇವಾಗ ಆ ಫ್ಯಾಮಿಲಿಯಲ್ಲಿ ಒಬ್ಬರು ಮಾತ್ರನೇ ಬ್ಯಾಲೆನ್ಸ್ ಇದ್ದಾರೆ ಅಂತಹ ಟೈಮ್ ಅಲ್ಲಿ ಹೊರಗಡೆ ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿದ್ದ ಅವರ ಮಗಳು ಮಾತ್ರ ಇನ್ನ ಜೀವಂತವಾಗಿದ್ದಾರೆ ಆ ಹುಡುಗಿಯ ಹೆಸರು ರೋಸ್ ಮೇ ಬಿ ಅವರ ಹತ್ರ ಇಂದ ನಿಮಗೆ ಬೇಕಾಗಿರುವ ವಿಷಯವನ್ನ ನೀವು ತಿಳ್ಕೊಬಹುದು ಅನ್ಸುತ್ತೆ ಅವರ ಹತ್ರ ಇಂದಾನೇ ನೀವು ಮನೆಯನ್ನ ಕೂಡ ತಗೊಂಡಿದ್ದೀರಾ ಅನ್ಸುತ್ತೆ ಇವಾಗ ಅವರು ಯಾವ್ದೋ ಒಂದು ಓಲ್ಡ್ ಏಜ್ ಹೋಮ್ ಅಲ್ಲಿ ಇರೋದಾಗಿ ನಾನು ಕೇಳ್ಪಟ್ಟೆ ನಿಮ್ಮ ಕೈಯಲ್ಲಿ ಆದ್ರೆ ಅವರನ್ನ ಹೋಗಿ ಮೀಟ್ ಮಾಡಿ ಅವರ ಹತ್ರ ಕೇಳಿ ನೋಡಿ ಅವರು ನಿಮ್ಮ ಡೌಟ್ಸ್ ಅನ್ನೆಲ್ಲ ಕ್ಲಿಯರ್ ಮಾಡಬಹುದು ಅನ್ಸುತ್ತೆ ನಾನು ಈ ಈಕ್ವೇಷನ್ ಬಗ್ಗೆ ಹೊರಗಡೆ ಚೆನ್ನಾಗಿ ರಿಸರ್ಚ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮಗೆ ಹೇಳ್ತೀನಿ ನಿಮ್ಮ ನಂಬರ್ ಕೊಡಿ ಅಂತ ನಂಬರ್ ಅನ್ನ ತಗೊಂಡು ಮಡಿಕೋತಾರೆ ಎಕ್ಸ್ಪರ್ಟ್ ಆಮೇಲೆ ತಾಯಿ ಮನೆಗೆ ಹೋಗ್ತಾರೆ ಆಕ್ಚುಲಿ ಸ್ವಲ್ಪ ಹೊತ್ತು ಮುಂಚೆ ತಾಯಿ ಆ ಬೇಸ್ಮೆಂಟ್ ಒಳಗಡೆ ಹೋಗ್ತಾರೆ ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗಿ ಇತ್ತು ಅದನ್ನ ನೋಡಿ ತಾಯಿ ಹೆದರ್ಕೋತಾ ಇದ್ರಲ್ವಾ ಆ ಸಮಯದಲ್ಲಿ ಏನೋ ಒಂದು ಉರ್ ಉರ್ ಅಂತ ಸದ್ದು ಮಾಡೋ ರೀತಿ ಕೂಡ ಕೇಳಿರ್ತಾರೆ ಅಲ್ವಾ ಆ ಸಮಯದಲ್ಲಿ ಅವರ ಕೈಯಲ್ಲಿದ್ದ ಫೋನ್ ಅನ್ನ ಕೆಳಗಡೆ ಹಾಕಿ ಹೊಡೆದ್ ಬಿಟ್ಟಿರ್ತಾರೆ ಸಿಮ್ ಕಾರ್ಡ್ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ ಆದ್ರಿಂದ ಇವಾಗ ಅಂಗಡಿಗೆ ಹೋಗಿ ಹೊಸ ಫೋನ್ ಅನ್ನ ತಗೊಂಡು ಸಿಮ್ ಕಾರ್ಡ್ ಅನ್ನ ತಗೊಂಡು ಎಲ್ಲವನ್ನು ರೆಡಿ ಮಾಡ್ಕೊಂಡು ಬರ್ತಾರೆ ಸೊ ಮನೆಗೆ ಬರೋದಕ್ಕೆ ಲೇಟ್ ಆಗ್ಬಿಟ್ಟಿದೆ ಆನ್ ಮಾಡೋದಕ್ಕೂ ಲೇಟ್ ಆಗ್ಬಿಟ್ಟಿದೆ ಫೋನ್ ಅನ್ನ ಆನ್ ಮಾಡಿದ ತಕ್ಷಣವೇ ಫೋನ್ ಕಾಲ್ ಬರುತ್ತೆ ಆ ಕಡೆ ಯಾರು ಮಾತಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಯಾರು ಇಲ್ಲ ಮ್ಯಾಥಮೆಟಿಕ್ ಎಕ್ಸ್ಪರ್ಟ್ ಏನಮ್ಮ ನಿಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳ್ತಾ ಇದಾರೆ ಯಾಕೆ ಸರ್ ಆ ರೀತಿ ಕೇಳ್ತಾ ಇದ್ದೀರಾ ಇಲ್ಲ ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ನಂಬರ್ ಗೆ ನಾನು ಕಾಲ್ ಮಾಡಿದ್ದೆ ಅಟೆಂಡ್ ಮಾಡಿದ್ರು ಆವಾಗ ತಕ್ಷಣ ಅವರು ಹನ್ನೊಂದು ಹನ್ನೆರಡು ಹದಿಮೂರು ಅಂತ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಸ್ಟಾಪ್ ಮಾಡ್ಲೇ ಇಲ್ಲ ನಂಬರ್ಸ್ ಅನ್ನ ಮಾತ್ರ ಕೌಂಟ್ ಮಾಡ್ತಾನೆ ಇದ್ರು ನಾನೇ ಕಟ್ ಮಾಡಿಬಿಟ್ಟೆ ಫೋನ್ ಅನ್ನ ನಿಮಗೇನು ಪ್ರಾಬ್ಲಮ್ ಇಲ್ವಲ್ಲ ಹಾ ಸರ್ ಹಾ ಸರ್ ಫೈನ್ ನೀವು ವಿಷಯವನ್ನ ಹೇಳಿ ನಾನು ಆ ಈಕ್ವೇಶನ್ ಅನ್ನ ಇನ್ನೊಬ್ಬರ ಹತ್ರ ಕೊಟ್ಟು ವಿಚಾರಿಸಿ ನೋಡ್ದೆ ಹಾಗೆ ಕೊಟ್ಟು ವಿಚಾರಿಸಿ ನೋಡ್ಬೇಕಾದ್ರೆ ಕೆಲವೊಂದು ನಿಜಗಳು ನನಗೆ ಗೊತ್ತಾಯ್ತು ಕೆಲವೊಂದು ಸತ್ಯ ಗೊತ್ತಾಯ್ತು ಈಕ್ವೇಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗದೆ ಇರುವ ಈಕ್ವೇಶನ್ ಇದು ಇನ್ನ ಇದನ್ನ ರಿಸರ್ಚ್ ಮಾಡ್ಬೇಕಾಗಿದೆ ಆದ್ರೆ ಒಂದು ವಿಷಯ ಯಾರೋ ಇದನ್ನ ಕಂಪ್ಲೀಟ್ ಮಾಡದೆ ಹಾಗೆ ಅರ್ಧಂಬರ್ಧ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇ ಬಿ ಈಕ್ವೇಷನ್ ಅನ್ನ ಕ್ರಿಯೇಟ್ ಮಾಡಿದವರು ನಿಮಗೆ ಮನೆಯನ್ನ ಮಾರಿದ್ದಾರೆ ಅಲ್ವಾ ಆ ಮನೆಯ ಓನರ್ ಆಗಿ ಕೂಡ ಇರಬಹುದು ಯಾರು ಆ ಫೋಟೋದಲ್ಲಿ ಎರಡು ಅಂತ ಸಿಂಬಲ್ ಅನ್ನು ತೋರಿಸಿಕೊಂಡು ನಿಂತಿದ್ರಲ್ಲ ಒಬ್ಬ ತಾತ ಅವರ ಹೆಸರಲ್ಲಿ ಆ ಕಾಲೇಜ್ ಕ್ಯಾಂಪಸ್ ಒಳಗಡೆನೆ ದೊಡ್ಡ ಬಿಲ್ಡಿಂಗ್ ಇರ್ತಾ ಇದೆಯಲ್ಲ ಅವರು ಕೂಡ ಒಂದು ಮ್ಯಾಥಮೆಟಿಕ್ ಎಕ್ಸ್ಪರ್ಟ್ ಮ್ಯಾಥ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದಾರೆ ಆ ಕಾಲೇಜ್ ಅಲ್ಲಿ ಮೇ ಬಿ ಅವರೇನೇ ಈಕ್ವೇಶನ್ ಅನ್ನ ಕ್ರಿಯೇಟ್ ಮಾಡಿರ್ಬೇಕು ಆದ್ರೆ ಏನೋ ಒಂದು ರೀಸನ್ ಗಾಗಿ ಫುಲ್ ಫಿಲ್ ಆಗಿ ಕಂಪ್ಲೀಟ್ ಮಾಡದೆ ಬಿಟ್ಬಿಟ್ಟಿದ್ದಾರೆ ಮೇ ಬಿ ಹಾಗೆ ಇರಬೇಕು ಈ ಮ್ಯಾಥಮೆಟಿಕ್ಸ್ ಈಕ್ವೇಶನ್ ಇಲ್ಲಿರುವ ಸಿಂಬಲ್ಸ್ ಇದನ್ನೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಇದ್ದ ದೊಡ್ಡ ಮ್ಯಾಥಮೆಟಿಕ್ಸ್ ಇಂಜಿನಿಯರ್ಸ್ ಎಲ್ಲಾನು ಯೂಸ್ ಮಾಡಿರ್ಬೇಕು ಆವಾಗಿದ್ದ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ಸ್ ಯೂಸ್ ಮಾಡ್ತಾ ಇದ್ರು ಅದು ಮಾತ್ರ ಇಲ್ಲ ಸೈತನ್ ಅನ್ನ ಫಾಲೋ ಮಾಡೋರು ಡೆವಿಲ್ ಅನ್ನ ವರ್ಷಿಪ್ ಮಾಡೋರು ಅವರು ಕೂಡ ಇಂತಹ ಈಕ್ವೇಶನ್ ಅನ್ನ ನೋಡಿರೋದಾಗಿ ಹೇಳ್ತಾರೆ ನೀವು ಏನಿಗೂ ತುಂಬಾ ಹುಷಾರಾಗಿರಿ ಅದು ಮಾತ್ರ ಇಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಈಕ್ವೇಶನ್ ಇರ್ತಾ ಇದೆ ಅದೇ ರೀತಿನೇ ಬೆಲ್ಜಿಯಂ ಅಲ್ಲೂ ಒಂದು ಮನೆಯಲ್ಲಿ ಮನೆ ಪೂರ್ತಿ ಫುಲ್ ಈಕ್ವೇಶನ್ ಆಗಿ ಇರ್ತಾ ಇದೆ ಮತ್ತೆ ಬೇಸ್ಮೆಂಟ್ ಇಂದ ನೀವು ಬರ್ಕೊಂಡು ಬಂದು ತಂದು ಕೊಟ್ಟಿದ್ದೀರಲ್ಲ ಈಕ್ವೇಶನ್ ಅದೇ ರೀತಿ ಆ ಮನೆಯಲ್ಲಿ ಇರುವ ಬೇಸ್ಮೆಂಟ್ ಅಲ್ಲಿ ಕೂಡ ಈಕ್ವೇಶನ್ ಇರ್ತಾ ಇದೆ ಹೌದಾ ಹಾಗಾದ್ರೆ ಆ ಮನೆ ಓನರ್ ಹತ್ರ ನಾನು ಮಾತಾಡ್ಬೇಕಲ್ಲ ಅಂತ ತಾಯಿ ವಿಚಾರಿಸಬೇಕಾದ್ರೆ ಸಡನ್ ಆಗಿ ಆ ಮನೆಯಲ್ಲಿ ಜನರು ಎಲ್ಲರೂ ಕಾಣೆಯಾಗ್ಬಿಟ್ಟಿದ್ದಾರೆ ಮಾಯವಾಗ್ಬಿಟ್ಟಿದ್ದಾರೆ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಮ್ಯಾಥಮೆಟಿಕಲ್ ಎಕ್ಸ್ಪರ್ಟ್ ಸರಿ ಸರ್ ಥ್ಯಾಂಕ್ ಯು ಅಂತ ಫೋನ್ ಅನ್ನ ಕಟ್ ಮಾಡ್ತಾರೆ ತಾಯಿ ಸೊ ತಾಯಿ ಮನೆಯಲ್ಲಿರುವ ಪ್ರಾಬ್ಲಮ್ ಅನ್ನ ಅವರ ಗಂಡನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ ಹಸ್ಬೆಂಡ್ ಸ್ಟಾರ್ಟಿಂಗ್ ಅಲ್ಲಿ ಅವರ ಹೆಂಡತಿಯನ್ನ ಬೈದ್ರು ಕೂಡ ಆಮೇಲೆ ಹೆಂಡತಿಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ಹೆಂಡತಿ ಹೇಳೋದ್ರಲ್ಲಿ ಗಂಡ ಫಟ್ ಅಂತ ಒಂದು ಸುತ್ತಿಗೆಯನ್ನು ತಗೊಂಡು ಬೇಸ್ಮೆಂಟ್ ಗೆ ಹೋಗ್ತಾರೆ ಆ ಹತ್ತು ಸ್ಟೆಪ್ಸ್ ಗಳು ತಕ್ಷಣ ಕೆಳಗಡೆ ಒಂದು ಈಕ್ವೇಶನ್ ಇರುತ್ತೆ ಅಲ್ವಾ ಅದನ್ನ ಸುತಿಗೆಯಿಂದ ಹೊಡೆದಾಕ್ ಬಿಡೋಣ ಅಂತ ಟ್ರೈ ಮಾಡ್ತಾರೆ ಆದ್ರೆ ಅದಕ್ಕೆ ಏನು ಆಗ್ತಾನೆ ಇಲ್ಲ ಹೊಡೆದೋಗ್ತಾನೆ ಇಲ್ಲ ಅಷ್ಟರಲ್ಲಿ ಈ ಕಡೆ ಅವರ ಮಗ ಇದ್ದಾನೆ ಅಲ್ವಾ ಚಿಕ್ಕ ಹುಡುಗ ಅವನು ಇರುವ ಜಾಗದಲ್ಲಿ ಮಿಸ್ ಆಗಿದ್ದಾಳೆ ಅಲ್ವಾ ಹುಡುಗಿ ಅವಳು ಬಂದಿರೋ ರೀತಿ ಕಾಣುತ್ತೆ ಅಂದ್ರೆ ಹುಡುಗನ ಅವರ ಅಕ್ಕ ಅಲ್ಲಿ ನಿಂತಿರುವ ರೀತಿ ಅವನಿಗೆ ಫೀಲ್ ಆಗುತ್ತೆ ಅಕ್ಕ ನೀನ್ ಏನ್ ಮಾಡ್ತಾ ಇದೆಯಾ ಇಲ್ಲಿ ಬಾಕ ಒಳಗಡೆ ಅಂತ ಕರೀತಾನೆ ನೆಕ್ಸ್ಟ್ ಸೆಕೆಂಡ್ ಹುಡುಗಿಯನ್ನು ತೋರಿಸಬೇಕಾದ್ರೆ ಅವಳ ಮುಖವನ್ನು ನೋಡಿದ್ರೆ ದೆವ್ವಾ ರೀತಿ ಕಾಣ್ತಾ ಇದೆ ಹುಡುಗ ಗಾಬರಿಯಾಗಿ ಹೆದರ್ಕೊಂಡು ಕಿರ್ಚ್ಕೋತಾನೆ ಸದ್ದು ಕೇಳಿದ ತಕ್ಷಣ ತಾಯಿ ತಂದೆ ಗಾಬರಿಯಾಗಿ ಮಗಳನ್ನ ಹೋಗಿ ನೋಡ್ತಾರೆ ಆಮೇಲೆ ಅವನನ್ನ ಸಮಾಧಾನ ಮಾಡಿ ಸರಿ ಮಾಡೋಷ್ಟರಲ್ಲಿ ಸಾಕು ಸಾಕು ಅಂತ ಆಗ್ಬಿಡುತ್ತೆ ಆಮೇಲೆ ತಾಯಿ ಸುಮ್ನಿ ಇರ್ದೆ ಆ ಓಲ್ಡ್ ಏಜ್ ಇದಾರೆ ಅಲ್ವಾ ಆ ಲೇಡಿ ಆ ಅಜ್ಜಿ ಅವರನ್ನ ನೋಡೋಕೆ ಹೋಗ್ತಾರೆ ಇವರಿಗೆ ಆ ಬಿಲ್ಡಿಂಗ್ ಅನ್ನ ಮಾರಿದ್ದು ಮತ್ತೆ ಹಳೆ ಫ್ಯಾಮಿಲಿಯಲ್ಲಿ ಇವಾಗ ಕೊನೆಯದಾಗಿ ಬ್ಯಾಲೆನ್ಸ್ ಹುಡುಗಿ ಹುಡುಗಿದಾಳಲ್ಲ ರೋಸೋ ಅದು ಬೇರೆ ಯಾರು ಇಲ್ಲ ಈ ಅಜ್ಜಿನೇ ಸೊ ಅವರನ್ನ ಬಂದು ಮೀಟ್ ಆಗ್ತಾರೆ ಅವರನ್ನ ಮೀಟ್ ಮಾಡಿ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳಿ ಅವರ ಎಕ್ಸ್ಪ್ಲನೇಷನ್ ಅನ್ನ ಕೇಳ್ಬೇಕಾದ್ರೆ ಆ ಅಜ್ಜಿ ಕೂಡ ಲಿವಿಯೇತನ ಅನ್ನುವ ಆ ಸಹಿತ ನೇಮನ್ನ ಬರೀತಾರೆ ಆ ಸಿ ಮಾನ್ಸ್ಟರ್ ಹೆಸರನ್ನ ಬರೀತಾರೆ ತಾಯಿ ಕೂಡ ಈ ಹೆಸರ ಬಗ್ಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಸಿ ಮಾನ್ಸ್ಟರ್ ಅಂತ ಬಂದಿರುತ್ತೆ ಅಲ್ವಾ ಸೊ ಆ ಲಿವಿಯೇತನ್ ಅಂದ್ರೆ ಏನು ಅಂತ ತಾಯಿ ಕೇಳ್ಬೇಕಾದ್ರೆ ಅದಕ್ಕೆ ಆ ಅಜ್ಜಿ ನರಕವನ್ನ ಕಟ್ಟಿ ರೂಲ್ ಮಾಡ್ತಾ ಇರುವ ಏಳು ರಾಜಕುಮಾರರಲ್ಲಿ ಇವನು ಒಬ್ಬ ಈ ಲಿವಿಯೇತನು ಒಬ್ಬ ಇದು ಬರೀ ಹೆಸರು ಮಾತ್ರ ಇಲ್ಲ ಇದು ಒಂದು ಮಾರ್ಕ್ ಬೆಂಚ್ ಮಾರ್ಕ್ ಆ ಲಿವಿಯೇ ಈ ಭೂಮಿಗೆ ಕರ್ಕೊಂಡು ಬಂದಿದ್ದೆ ಅವನನ್ನು ತೋರಿಸಿದ್ದೆ ನಮ್ಮ ತಂದೇನೆ ನಿಮ್ಮ ತಂದೆನ ನಿಮ್ಮ ತಂದೆ ಒಂದು ಮ್ಯಾಥಮೆಟಿಷಿಯನ್ ಅಲ್ವಾ ಎಕ್ಸ್ಪರ್ಟ್ ಅಲ್ವಾ ಅವರಿಗೆ ಸೈತನ್ ಬಗ್ಗೆ ನರಕದ ಬಗ್ಗೆ ಅವರಿಗೆ ಏನು ಗೊತ್ತಿರಬಹುದು ಅಂತ ತಾಯಿ ಕೇಳ್ಬೇಕಾದ್ರೆ ಅದಕ್ಕೆ ಅಜ್ಜಿ ನಮ್ಮ ತಂದೆ ಬರೀ ಮ್ಯಾಥಮೆಟಿಷಿಯನ್ ಆಗೇ ಇರ್ತಾ ಇದ್ರು ಆದ್ರೆ ನಮ್ಮ ಮನೆಯಲ್ಲಿ ಇರ್ತಾ ಇದ್ದ ಅವರ ಕೊನೆ ಮಗ ನನ್ನ ತಮ್ಮ ಕೊನೆ ತಮ್ಮ ತೀರೋಗ್ಬಿಟ್ಟ ಜಾಕ್ ತೀರೋಗ್ಬಿಟ್ಟ ನ್ಯಾಚುರಲ್ ಡೆತ್ ನ್ಯಾಚುರಲ್ ಆಗಿ ಅವನು ಸೊತ್ತಿದ್ದು ಬಟ್ ಆದ್ರೆ ಅವನು ಸತ್ತಿದ್ದನ್ನ ನಮ್ಮ ತಂದೆ ಕೈಯಲ್ಲಿ ತಡ್ಕೊಳ್ಳೋಕೇನೆ ಆಗ್ಲಿಲ್ಲ ಹುಚ್ಚಿಡದ ರೀತಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರು ಸತ್ ಹೋಗಿದ್ದ ಅವರ ಮಗನನ್ನ ಮತ್ತೆ ಜೀವಂತವಾಗಿ ತರೋದಕ್ಕಾಗಿ ಟ್ರೈ ಮಾಡೋದಕ್ಕೆ ಶುರು ಮಾಡಿದ್ರು ಅಂತಹ ಟೈಮ್ ಅಲ್ಲಿ ನರಕದ ಬಗ್ಗೆ ಸೈತಾನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಆ ರಿಸರ್ಚ್ ಅಲ್ಲಿ ಅವರಿಗೆ ಸಿಕ್ಕಿದ್ದೆಲ್ಲ ಬರೀ ಈಕ್ವೇಶನ್ಸ್ ಅಷ್ಟೇ ಬರೀ ಸಿಂಬಲ್ಸ್ ಅಷ್ಟೇ ಆದ್ರೂ ನಮ್ಮ ತಂದೆ ಒಂದು ಮ್ಯಾಥಮೆಟಿಷಿಯನ್ ಅಲ್ವಾ ಎಲ್ಲವನ್ನು ಅವರ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೆ ಆಯ್ತು ಅವರ ಕೈಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಳೋಕೆ ಆಗ್ತಾ ಇತ್ತು ಆ ಈಕ್ವೇಷನ್ ಗಳ ಹಿಂದೆ ಇರುವ ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಅವರ ಕೈಯಲ್ಲಿ ಆಯ್ತು ಅದರ ಮುಖಾಂತರ ನರಕದ ರಾಜಕುಮಾರನಾದ ಲಿವೇತನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಯ್ತು ಅವರ ಕೈಯಲ್ಲಿ ಸೊ ಆ ಲಿವಿಯತನ್ ಹತ್ರ ನಮ್ಮ ತಂದೆ ಒಂದು ಡೀಲ್ ಅನ್ನ ಹಾಕಿದ್ದಾರೆ ನನ್ನ ಮಗ ಸತ್ತು ನಿಮ್ಮ ಹತ್ರ ಇರ್ತಾ ಇದ್ದಾನೆ ಅವನನ್ನ ಮತ್ತೆ ನನಗೆ ಜೀವಂತವಾಗಿ ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಲಿವಿಯತನ್ ಅನ್ನುವ ನರಕದ ರಾಜಕುಮಾರ ನಿನ್ನ ಮಗನನ್ನ ಮತ್ತೆ ಜೀವಂತವಾಗಿ ನಿನಗಿನೇ ಕೊಟ್ಬಿಡ್ತೀನಿ ಆದ್ರೆ ಅದಕ್ಕಾಗಿ ನೀನು ನನಗಾಗಿ ಒಂದು ಕೆಲಸವನ್ನ ಮಾಡಬೇಕು ಅಂತ ಕೇಳಿರ್ಬೇಕಾದ್ರೆ ನಮ್ಮ ತಂದೆ ಕೂಡ ಸರಿ ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದೇ ತರ ಆ ರಾಜಕುಮಾರ ಹೇಳಿದ ಕೆಲಸವನ್ನೆಲ್ಲ ನಮ್ಮ ತಂದೆ ಮಾಡಿದ್ದಾರೆ ಆಮೇಲಿಂದಾನೇ ನಮ್ಮ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಯ್ತು ನಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ದೇವರು ಮಾತು ಕೊಟ್ರೆ ಅದನ್ನ ನಾವು ನಂಬಬಹುದು ಆದ್ರೆ ಅವನೊಬ್ಬ ಸೈತಾನ್ ಒಬ್ಬ ರಾಜಕುಮಾರ ನರಕದ ರಾಜಕುಮಾರ ಸೈತಾನ್ ಅವನು ಮಾತು ಕೊಟ್ಟರೆ ನಮ್ಮ ತಂದೆ ಆದ್ರೆ ನಮ್ಮ ತಂದೆ ನಂಬೋದಕ್ಕೆ ಶುರು ಮಾಡಿದ್ರು ಅದೇನೆ ಅವರಿಗೆ ಬ್ಯಾಕ್ ಫೈರ್ ಆಗಿಬಿಡ್ತು ನಮ್ಮ ತಂದೆ ಹತ್ರ ಡೀಲ್ ಅನ್ನ ಹಾಕ್ಬಿಟ್ಟು ನಿಮ್ಮ ಮಗನನ್ನ ಮತ್ತೆ ರಿಟರ್ನ್ ಕೊಡ್ತೀನಿ ರಿಟರ್ನ್ ಕೊಡ್ತೀನಿ ಅಂತ ಹೇಳಿ ಹೇಳಿನೇ ನಮ್ಮ ತಂದೆಯನ್ನ ಏಮಾರ್ಸಿ ಬಿಟ್ಟಿದೆ ಕೊನೆಗೆ ನಮ್ಮ ತಂದೆಗೆ ಅವರ ಮಗನನ್ನ ರಿಟರ್ನ್ ಕೊಡ್ಲೂ ಇಲ್ಲ ಅವನು ಕೊಟ್ಟಿದ್ದ ಮಾತನ್ನು ಆ ನರಕದ ರಾಜಕುಮಾರ ಕಾಪಾಡ್ಲಿಲ್ಲ ಅದರ ನಂತರ ಸಡನ್ ಆಗಿ ಒಂದು ದಿನ ನಮ್ಮ ಮನೆಯಲ್ಲಿದ್ದ ನಮ್ಮ ಕುಟುಂಬ ಜನರು ಎಲ್ಲರೂ ಒಂದೇ ಸಮಕ್ಕೆ ಕಾಣಿ ಆಗ್ಬಿಟ್ರು ಮಾಯವಾಗ್ಬಿಟ್ರು ಆದ್ರೆ ನಾನು ಮಾತ್ರ ಆ ಟೈಮ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಿದ್ರಿಂದ ತಪ್ಪಿಸ್ಕೊಬಿಟ್ಟೆ ನಮ್ಮ ತಂದೆ ಜೊತೆ ಅವಾಗ ಅವಾಗ ಫೋನ್ ಅಲ್ಲಿ ಮಾತಾಡಿದ್ರಿಂದ ಮತ್ತೆ ನಮ್ಮ ಮನೆಯಲ್ಲಿ ಇದ್ದವರ ಜೊತೆ ಮಾತಾಡಿದ್ರಿಂದ ಅವರ ಮುಖಾಂತರ ನಮ್ಮ ಮನೆಯಲ್ಲಿ ಏನ್ ನಡೆದಿದೆ ಅನ್ನೋದನ್ನ ನಾನು ತಿಳ್ಕೊಂಡೆ ನನಗೆ ಗೊತ್ತಾಗ್ಲಿಕ್ಕೆ ಬಂತು ಆ ಮನೆ ಒಂದು ನರಕಕ್ಕೆ ಹೋಗುವ ದಾರಿ ಎಂಟರೆನ್ಸ್ ತಕ್ಷಣ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಆ ಮನೆಯನ್ನ ಬಿಟ್ಟು ಹೋಗ್ಬಿಡಿ ಅಂತ ಅಜ್ಜಿ ಹೇಳಿದ ತಕ್ಷಣ ತಾಯಿ ಗಾಬರಿಯಾಗಿ ಬೇಗ ಬೇಗ ಅವರ ಮನೆ ಹೊರಡುತ್ತಾರೆ ಈ ಕಡೆ ಅವರ ಹಸ್ಬೆಂಡ್ ಆ ಈಕ್ವೇಶನ್ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡ್ತಾ ಇರುತ್ತಾರೆ ರೂಮ್ ಡೋರ್ಸ್ ಗಳ ಮೇಲ್ಗಡೆ ಇರುವ ಸಿಂಬಲ್ಸ್ ಒಟ್ಟಿಗೆ ತಗೊಂಡು ಬಂದು ಅದನ್ನ ನೋಟ್ ಮಾಡಿ ಇರ್ತಾರೆ ನಂತರ ಬೇಸ್ಮೆಂಟ್ ಡೋರ್ ಮೇಲ್ಗಡೆ ಇರುವ ಪೆಂಡಗನ್ ಸಿಂಬಲ್ ಮೇಲೆ ಆ ಟ್ರಯಾಂಗಲ್ ಶೇಪ್ ನೆಲ್ಲ ತಗೊಂಡು ಬಂದು ಕರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಮಡಿಗೆ ನೋಡಬೇಕಾದ್ರೆ ಎಲ್ಲವೇ ಸೇರಿ ಒಂದು ಸ್ಟಾರ್ ರೀತಿ ಶೇಪ್ ಬರ್ತಾ ಇದೆ ನಾರ್ಮಲ್ ಆಗಿ ಈ ರೀತಿ ಸ್ಟಾರ್ ಶೇಪ್ ಅನ್ನ ಮನೆ ಎಂಟ್ರೆನ್ಸ್ ಅಲ್ಲಿ ಕಟ್ಟಿ ಬಿಡ್ತಾರೆ ಹಾಗಾದ್ರೆ ಇದು ಒಂದು ಎಂಟ್ರೆನ್ಸ್ ಆಗಿ ಇರಬಹುದು ಅಂತ ಯೋಚನೆ ಮಾಡ್ತಾರೆ ತಂದೆ ಈ ಕಡೆ ಮಗ ಗೊಂಬೆಯನ್ನ ಇಟ್ಟು ಆಟ ಆಡ್ತಾ ಇರ್ತಾನೆ ಇಲ್ಲಿ ತಂದೆ ಅವರು ಕಂಡು ಹಿಡಿದಿರುವ ವಿಷಯಗಳನ್ನ ಅವರ ಹೆಂಡತಿ ಹತ್ರ ಶೇರ್ ಮಾಡ್ಕೋತಾ ಇರ್ತಾರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ನಾರ್ಮಲ್ ಆಗಿ ಯಾವ್ದಾದ್ರು ಎಂಟ್ರೆನ್ಸ್ ಅಲ್ಲಿ ಮಾತ್ರ ಈ ರೀತಿಯ ಸ್ಟಾರ್ ಸಿಂಬಲ್ ಅನ್ನ ಕಟ್ಟಿಟ್ಟು ನೇತಾಡೋಕೆ ಬಿಡ್ತಾರೆ ಆ ರೀತಿಯ ಸಿಂಬಲ್ ಇಲ್ಲಿ ಇದೆ ಅಂದ್ರೆ ಇದು ಒಂದು ಎಂಟ್ರೆನ್ಸ್ ಆಗಿ ಇರಬಹುದು ಅಂತ ಹೇಳ್ತಾ ಇರ್ತಾರೆ ಅದನ್ನ ಸುತ್ತ ಇರುವ ಸಿಂಬಲ್ಸ್ ನರಕವನ್ನ ಪಾಯಿಂಟ್ ಮಾಡ್ತಾ ಇದೆ ಹಾಗಾದ್ರೆ ಇದು ನರಕದ ಎಂಟ್ರೆನ್ಸ್ ಆಗಿ ಇರಬಹುದು ಅದು ಮಾತ್ರ ಇಲ್ಲ ನರಕದ ಎಂಟ್ರೆನ್ಸ್ ಅಲ್ಲಿ ಒಬ್ಬ ಕಾವಲುಗಾರ ಇರ್ತಾನೆ ಅವನು ನೋಡೋದಕ್ಕೆ ಅರ್ಧ ಮನುಷ್ಯ ಅರ್ಧ ಎಮ್ಮೆಯಾಗಿ ಕಾಣ್ತಾನೆ ಅವನಿಗೆ ಬೆನ್ನಲ್ಲಿ ರೆಕ್ಕೆ ಕೂಡ ಇರುತ್ತೆ ಅದು ಮಾತ್ರ ಇಲ್ಲ ಅವನ ತಳೆಯಲ್ಲಿ ಕೊಂಬು ಕೂಡ ಬೆಳೆದಿರುತ್ತೆ ಪುಪ್ಪ ಅಂತ ನರಕದ ಎಂಟ್ರೆನ್ಸ್ ಕಾವಳಗಾರನನ್ನ ಕರೀತಾರಂತೆ ಟೆಂಪಲ್ಸ್ ಕೂಡ ಇವನನ್ನ ದೇವರಾಗಿ ಭಾವಿಸಿ ವರ್ಷಿಪ್ ಮಾಡಿದಾರಂತೆ ಆ ನರಕ ಎಂಟ್ರೆನ್ಸ್ ಕಾವುಳಗಾರನನ್ನ ಕೂಡ ನೋಡಿ ಅವನ ಕೈಯಲ್ಲಿ ಕೂಡ ಎರಡು ಅಂತ ಸಿಂಬಲ್ ಅನ್ನ ತೋರಿಸ್ಕೊಂಡಿದ್ದಾನೆ ಅವನ ತಳೆಯಲ್ಲಿ ಆ ಸ್ಟಾರ್ ಸಿಂಬಲ್ ಕೂಡ ಇರುತ್ತೆ ಇದೇ ತರನೇ ಈ ಮನೆಯ ಹಳೆ ಓನರ್ ಆ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ ಕೂಡ ಎರಡು ಅಂತ ಸಿಂಬಲ್ ಅನ್ನ ತೋರಿಸಿಕೊಂಡು ಫೋರ್ಸ್ ಕೊಟ್ಟಿದ್ರಲ್ವಾ ಫೋಟೋದಲ್ಲಿ ಈ ಮನೆ ಪೂರ್ತಿ ಫುಲ್ ಅಂಡ್ ಫುಲ್ ಬರಿ ಈಕ್ವೇಶನ್ಸ್ ಗಳಾಗೆ ಇರ್ತಾ ಇದೆ ಮ್ಯಾಥಮೆಟಿಕ್ಸ್ ಈಕ್ವೇಷನ್ ಗಳಾಗೆ ಇರ್ತಾ ಇದೆ ಮ್ಯಾಥ್ಸ್ ಸೈತಾನಿನ ಭಾಷೆ ಅದನ್ನೇ ನಾವು ಎರ್ಲಿ ಎರ್ಲಿ ಓದತಾನೆ ಇದೀವಿ ಕಲ್ಸ್ಕೊತಾನೆ ಇದೀವಿ ಮ್ಯಾಥ್ಸ್ ಸೈನ್ಸ್ ಬೇಸ ಕಂಡು ಹಿಡಿಯಲಾಗುವ ಎಲ್ಲದಕ್ಕೂ ಮ್ಯಾಕ್ಸ್ ಬೇಸ ಹಿರೋಸಿಮ ನಾಗಸಾಕಿಯಲ್ಲಿ ದೊಡ್ಡ ದೊಡ್ಡ ಬಾಂಬ್ಸ್ ಗಳನ್ನ ಹಾಕಿ ಮನುಷ್ಯರನ್ನೆಲ್ಲ ಕೊಂದ್ರಲ್ಲ ಜನರನ್ನೆಲ್ಲ ಕೊಂದ್ರಲ್ಲ ಅದರ ಹಿಂದೆ ಕೂಡ ಈಕ್ವೇಶನ್ ಈಕ್ವೇಶನ್ ಇಂದ ಮನುಷ್ಯರು ಕಂಡಿಡಿದಿರುವ ತುಂಬಾ ವಿಷಯಗಳು ಮನುಷ್ಯರಿಗೆ ಒಳ್ಳೆ ಲೈಫ್ ಸ್ಟೈಲ್ ಅನ್ನು ಕೊಟ್ಟಿದೆ ಆದ್ರೂ ಅಟ್ ದಿ ಸೇಮ್ ಟೈಮ್ ಮನುಷ್ಯರು ಜೀವನ ಮಾಡ್ತಾ ಇರುವ ಬದುಕ್ತಾ ಇರುವ ಈ ಭೂಮಿಯನ್ನ ನಾಶ ಮಾಡ್ತಾ ಇದೆ ನಾವು ಸೂಪರ್ ಆಗಿ ಯೂಸ್ ಮಾಡ್ತಾ ಇರುವ ಎ ಅದರಿಂದ ಹೊರಗಡೆ ಬರುವ ಗ್ಯಾಸ್ ಈ ಭೂಮಿಗೆ ಅಪಾಯ ಅದು ನಾವು ಯೂಸ್ ಮಾಡುವ ಕಾರು ಬೈಕ್ಸ್ ಅದರಿಂದ ಹೊರ ಒಳಗಡೆ ಬರುವ ಹೋಗೆ ಅದು ಈ ಭೂಮಿಗೆ ತುಂಬಾ ತುಂಬಾ ಕೆಟ್ಟದ್ದು ಈ ರೀತಿ ನಾವು ಖಂಡಿಡದಿರುವ ಎಲ್ಲಾ ವಿಷಯಗಳಿಗೂ ಬೇಸ್ಮೆಂಟ್ ಈಕ್ವೇಶನ್ಸ್ ಸೊ ಎಲ್ಲ ನಾಶಕ್ಕೂ ಕಾರಣವಾಗಿರುವ ಮ್ಯಾಕ್ಸ್ ಈಕ್ವೇಶನ್ಸ್ ಖಂಡಿತ ಅದು ಸೈತಾನಿನ ಭಾಷೆಯಾಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ಸಮಯದಲ್ಲಿ ಈ ಕಡೆ ಚಿಕ್ಕ ಹುಡುಗ ಆಟ ಆಡ್ತಾ ಇದ್ದ ಅಲ್ವಾ ಅವನ ಗೊಂಬೆ ಆ ಬೇಸ್ಮೆಂಟ್ ಒಳಗಡೆ ಹೋಗಿ ಬಿದ್ದೋಗುತ್ತೆ ಅದೇ ಸಮಯದಲ್ಲಿ ಇಲ್ಲಿ ಗಂಡ ಹೆಂಡತಿ ರಿಸರ್ಚ್ ಮಾಡ್ತಾ ಇರ್ತಾರೆ ಆ ಟೇಪ್ ರೆಕಾರ್ಡರ್ ನ ತಾಯಿ ಪ್ಲೇ ಮಾಡಿ ಬಿಡ್ತಾರೆ ಆ ಟೇಪ್ ರೆಕಾರ್ಡರ್ ಅಲ್ಲಿ ಇವಾಗ ಪ್ಲೇ ಆಗ್ತಾ ಇರುವ ವಾಯ್ಸ್ ಯಾರದು ಆ ಹಳೆ ಮ್ಯಾಥಮೆಟಿಷಿಯನ್ದು ಅವರು ಆ ಈಕ್ವೇಶ್ ಓದುತ್ತಾ ಇದ್ದಾರೆ ನಾನು ಆಲ್ರೆಡಿ ಏನಂತ ಹೇಳಿದೀನಿ ಈ ಸೈತಾನಿನ ಭಾಷೆ ಅಲ್ವಾ ಅಂದ್ರೆ ಹಾಗಾದ್ರೆ ಅವರು ಅದನ್ನೇ ಓದುತ್ತಾ ಇದ್ದಾರೆ ಅಂದ್ರೆ ಸೈತಾನಿನ ಭಾಷೆಯಲ್ಲಿ ಮಂತ್ರಗಳನ್ನ ಹೇಳ್ತಾ ಇದ್ದಾರೆ ಅಂತ ಅರ್ಥ ಅದು ಗೊತ್ತಿಲ್ಲದೆ ಇಲ್ಲಿ ತಂದೆ ತಾಯಿ ಮತ್ತೆ ಅದನ್ನ ಪ್ಲೇ ಮಾಡಿ ಬಿಡ್ಬೇಕಾದ್ರೆ ಈ ಕಡೆ ಆಟ ಆಡ್ತಾ ಇದ್ದ ಹುಡುಗ ಬೇಸ್ಮೆಂಟ್ ಒಳಗಡೆ ಹೋಗಿದ್ದ ಹುಡುಗ ನೆಕ್ಸ್ಟ್ ಸೆಕೆಂಡ್ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆ ಸ್ಟೆಪ್ಸ್ ಗಳನ್ನ ಒಂದೊಂದಾಗಿ ಸ್ಟೆಪ್ಸ್ ಇಲ್ದು ಕೆಳಗಡೆ ಹೋಗ್ತಾ ಇದ್ದಾನೆ ಒಂದು ಎರಡು ಮೂರು ಕೆಳಗಡೆ ಹೋಗಿ ಆ ಗೊಂಬೆಯನ್ನು ತಗೋತಾನೆ ಆ ಸಮಯದಲ್ಲಿ ಅವನ ಪಕ್ಕದಲ್ಲಿ ನೋಡ್ಬೇಕಾದ್ರೆ ಒಂದು ಕಪ್ಪಿಗೆ ಒಂದು ರೂಪಾಯಿ ನಿಂತಿದೆ ತೊಳೆಯಲ್ಲಿ ಎರಡು ಕುಂಬ ಎಮ್ಮೆಯ ಮುಖ ಬಾಡಿ ಮಾತ್ರ ಮನುಷ್ಯನ ಬಾಡಿ ತಿರುಗಿ ಅದನ್ನ ನೋಡಿದ ತಕ್ಷಣ ಹುಡುಗ ಕಿರ್ಚ್ಕೋತವೇ ಹೆದರ್ಕೋ ಬಿಡ್ತಾವಣೆ ಗಾಬರಿಯಾಗಿ ಓಡಿ ಬರ್ತಾ ಇರ್ಬೇಕಾದ್ರೆ ಆಸ್ಟ್ರೇಲಿಯಾ ಅಲ್ಲಿರುವ ಲೈಟ್ಸ್ ಎಲ್ಲ ಒನ್ ಬೈ ಒನ್ ಆಫ್ ಆಗ್ಬಿಡುತ್ತೆ ಅಮ್ಮ ಅಮ್ಮ ಅಂತ ಕಿರ್ಚ್ಕೊಳ್ವ ಸದ್ದು ಮಾತ್ರ ಕೇಳುತ್ತೆ ಇವರು ಬಂದು ಹುಡುಕಿ ನೋಡ್ಬೇಕಾದ್ರೆ ಹುಡುಗನನ್ನ ಕಾಣ್ತಾ ಇಲ್ಲ ಕ್ಯಾಂಡಲ್ ಲೈಟ್ಸ್ ಅನ್ನ ಕತ್ಸಿಟ್ಟು ಒಂದೊಂದು ರೂಮ್ ಆಗಿ ಹುಡುಕ್ತಾ ಇರ್ತಾರೆ ಅವನನ್ನ ಆವಾಗ ಒಂದು ಬಾಲ್ ಮಾತ್ರ ಆ ಕಡೆಯಿಂದ ರೋಲ್ ಮಾಡಿ ಬರ್ತಾ ಇರುತ್ತೆ ನಲವತ್ತೊಂದು ನಲವತ್ತೆರಡು ನಲ್ವತ್ ಮೂರು ಅಂತ ಹುಡುಗ ಕೌಂಟ್ ಮಾಡುವ ಸದ್ದು ಮಾತ್ರ ಕೇಳುತ್ತೆ ಎಲ್ಲಿಂದ ಈ ಸದ್ದು ಇದೆ ಅಂತ ತಂದೆ ತಾಯಿ ಹುಡುಕಿ ಹೋಗ್ತಾರೆ ಹೋಗಿ ನೋಡ್ಬೇಕಾದ್ರೆ ಒಂದು ಕಬೋರ್ಡ್ ಒಳಗಡೆ ಅವನಿಗೇನೆ ಗೊತ್ತಾಗ್ತಾ ಇಲ್ಲ ಅನ್ಕಾನ್ಶಿಯಸ್ ಇದಾನೆ ಹುಡುಗ ಆದ್ರೂ ಕೌಂಟ್ ಮಾಡ್ತಾ ಸದ್ಯ ಹುಡುಗನನ್ನ ಇತ್ತು ಆಮೇಲೆ ಹುಡುಗನ ತಗೊಂಡು ಹೋಗಿ ಸೋಫಾ ಮೇಲೆ ಮಲಗಿಸಿ ಅವನನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ಬಾಡಿ ಬೆಂಕಿ ತರ ಬಿಸಿಯಾಗಿ ಇರ್ತಾ ಇದೆ ಮೈ ತುಂಬಾ ಬಿಸಿ ಆಗ್ಬಿಟ್ಟಿದೆ ಬೇರೆ ಬಟ್ಟೆಯನ್ನ ತಗೊಂಡು ಬನ್ನಿ ಇವನಿಗೆ ಡ್ರೆಸ್ ಚೇಂಜ್ ಮಾಡಿಸೋಣ ಅಂತ ಹುಡುಗನ ಬಟ್ಟೆಯನ್ನ ರಿಮೂವ್ ಮಾಡೋಣ ಅಂತ ರಿಮೂವ್ ಮಾಡಿ ನೋಡ್ಬೇಕಾದ್ರೆ ಅವನ ಹೊಟ್ಟೆ ಮೇಲೆ ಆಟೋಮೆಟಿಕ್ ಸ್ಟಾರ್ ಸೈನ್ ಕ್ರಿಯೇಟ್ ಆಗಿದೆ ಆ ಸ್ಟಾರ್ ಸಿಂಬಲ್ ಒಳಗಡೆ ಇರುವ ನರ ಮಾತ್ರ ಹಾಗೆ ಎದ್ದು ಕಾಣ್ತಾ ಇರುತ್ತೆ ಅಷ್ಟೇ ಹುಡುಗ ಮತ್ತೆ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ನಲ್ವತ್ತೆಂಟು ನಲ್ವತ್ತೊಂಬತ್ತು ಅಂತ ಅಯ್ಯಯ್ಯೋ ರೀ ಅಂತ ಗಂಡನನ್ನು ಹುಡಿಕೊಂಡು ತಾಯಿ ಹೋಗ್ಬೇಕಾದ್ರೆ ಆ ಕಡೆ ತಂದೆ ಕೂಡ ಕೌಂಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನೋಡಿದ್ರೆ ಆ ಬೇಸ್ಮೆಂಟ್ ಡೋರ್ ಓಪನ್ ಆಗಿದೆ ಅದನ್ನ ಕ್ಲೋಸ್ ಮಾಡ್ತಾರೆ ತಾಯಿ ಆಮೇಲೆ ಅವರ ಗಂಡನ ಹತ್ರ ಫಸ್ಟ್ ಬಂದು ಕೌಂಟ್ ಮಾಡಬೇಡಿ ಕೌಂಟ್ ಮಾಡಬೇಡಿ ಅಂತ ಅವರನ್ನ ಕಾನ್ಶಿಯಸ್ ಗೆ ತರೋದಕ್ಕೆ ಟ್ರೈ ಮಾಡ್ತಾರೆ ತಾಯಿ ಆದ್ರೆ ಇವಾಗ ಗಂಡ ರಿವರ್ಸ್ ಆಗಿ ಕೌಂಟ್ ಮಾಡ್ತಾ ಇದ್ದಾರೆ ಮೂರು ಎರಡು ಒಂದು ಅಂತ ಫಿನಿಶ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ ಬೇಸ್ಮೆಂಟ್ ಡೋರ್ ಓಪನ್ ಆಗುತ್ತೆ ಒಳಗಡೆಯಿಂದ ಜೋರಾಗಿ ಗಾಳಿ ಬೀಸುತ್ತೆ ನಂತರ ಅವನು ಹೊರಗಡೆ ಬರ್ತಾನೆ ನರಕದ ಕಾವಲುಗಾರ ಹೊರಗಡೆ ಬರ್ತಾನೆ ಅವನನ್ನು ನೋಡಿ ಹೆದರ್ಕೊಂಡು ಗಾಬರಿಯಾಗಿ ಒಂದು ಕಡೆ ಹೋಗಿ ಹೌಸ್ಕೋತಾರೆ ತಾಯಿ ಬಂದ್ಬಿಟ್ಟ ನರಕದ ಕಾವಲುಗಾರ ಬಂದ್ಬಿಟ್ಟ ನೋಡೋದಕ್ಕೆ ತುಂಬಾ ಕ್ರೂರವಾಗಿರ್ತಾ ಇದ್ದಾರೆ ಎಮ್ಮೆಯ ಮುಖ ಮನುಷ್ಯರ ಮೈ ತಳೆಯಲ್ಲಿ ಕೊಂಬು ಭಯಂಕರವಾಗಿ ಕಾಣ್ತಾ ಇದ್ದಾನೆ ತಾಯಿ ಹೆದರ್ಕೊಂಡು ಒಂದೊಂದು ರೂಮ್ ಆಗಿ ಹೋಗಿ ಹೌಸ್ಕೋತಾ ಇರ್ತಾರೆ ಸರಿ ಅವನು ಅಂತ ಎದ್ದು ನಿಂತ್ಕೋಬೇಕಾದ್ರೆ ಅವರ ಎದುರು ನಿಂತಿರುತ್ತೆ ಅದನ್ನ ನೋಡಿ ಆ ಅಂತ ಕಿರ್ಚ್ಕೊಂಡು ಹೊರಗಡೆ ಓಡಿ ಬರ್ತಾರೆ ತಾಯಿ ಹೊರಗಡೆ ಬಂದಿದ ತಕ್ಷಣ ರೂಮ್ ಡೋರ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಬೇಸ್ಮೆಂಟ್ ಕಡೆ ಬರ್ತಾರೆ ತಾಯಿ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅವರಿಗೆ ಶಾಕ್ ಆಗುತ್ತೆ ಯಾಕೆ ಅಂದ್ರೆ ಅಲ್ಲಿ ಬರಿ ಹತ್ತು ಸ್ಟೆಪ್ಸ್ ಮಾತ್ರ ಇರಬೇಕು ಆದ್ರೆ ಇವರು ಸ್ಟೆಪ್ಸ್ ಇಳಿತಾ ಇಳಿತಾ ಕೌಂಟ್ ಮಾಡೋಕೆ ಆಗ್ತಾ ಇಲ್ಲ ಅಷ್ಟೊಂದು ಸ್ಟೆಪ್ಸ್ ಇರ್ತಾ ಇದೆ ಬೇಗ ಬೇಗ ಸ್ಟೆಪ್ಸ್ ಅನ್ನ ಇರ್ತಾರೆ ಹಿಂದೇನೆ ಆ ನರಕದ ರಾಕ್ಷಸ ಇವರನ್ನ ಚೇಜ್ ಮಾಡಿ ಬರ್ತಾ ಇರ್ತಾನೆ ಹೇಗೋ ಕೆಳಗಡೆ ಬಂದು ಅಲ್ಲಿರುವ ಒಂದು ಡೋರ್ ಅನ್ನು ಓಪನ್ ಮಾಡಿ ಆ ಡೋರ್ ಹಿಂದೆ ಹೌಸ್ಕೋತಾರೆ ತಾಯಿ ಇದು ಗೊತ್ತಿಲ್ಲದೆ ನರಕದ ರಾಕ್ಷಸ ಬಂದು ಅಲ್ಲಿ ಹುಡುಗಿ ನೋಡ್ಬಿಟ್ಟು ತಾಯಿ ಸಿಗ್ಲಿಲ್ಲ ಅಂತ ಹೋಗ್ಬಿಡುತ್ತೆ ಅದು ಆ ಕಡೆ ಹೋಗಿದ ತಕ್ಷಣ ಹಿಂದೆನೆ ಹೋಗ್ತಾರೆ ತಾಯಿ ಅಲ್ಲಿ ಒಂದು ಜಾಗದಲ್ಲಿ ಲೆಫ್ಟ್ ಅಂಡ್ ರೈಟ್ ದಾರಿ ಹೋಗುತ್ತೆ ಅದ್ರ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ದೊಡ್ಡ ಕೇವ್ ರೀತಿ ದಾರಿ ಹೋಗ್ತಾ ಇದೆ ಆ ಕೇವನ್ನು ದಾಟಿ ಮುಂದೆ ಹೋಗಿ ನೋಡ್ಬೇಕಾದ್ರೆ ಆ ಇನ್ನೊಂದು ಡೈಮೆನ್ಶನ್ ಈ ಪ್ರಪಂಚದಲ್ಲಿ ಇರೋರು ಅಲ್ಲಿರೋರನ್ನ ನೋಡೋಕೆ ಆಗಲ್ಲ ಆ ಪ್ರಪಂಚದವರು ಇಲ್ಲಿರೋರನ್ನ ನೋಡಿ ನೋಡಕ್ಕೆ ಆಗಲ್ಲ ಅಂತ ಹೇಳಿದ್ರಲ್ವಾ ಆದ್ರೆ ಇವಾಗ ಅದನ್ನ ತಾಯಿ ನೋಡ್ತಾ ಇದ್ದಾರೆ ಆ ಇನ್ನೊಂದು ಡೈಮೆನ್ಶನ್ಗೇನೆ ತಾಯಿ ಹೋಗಿದ್ದಾಗಿ ಫೀಲ್ ಮಾಡ್ತಾ ಇದಾರೆ ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಲಕ್ಷಾಂತರ ಜನ ಕೌಂಟ್ ಮಾಡ್ಕೊಂಡು ನಡೀತಾ ಇರ್ತಾರೆ ನಾವು ಒಂದು ಎರಡು ಮೂರು ಅಂತ ಕೌಂಟ್ ಮಾಡಿದ್ದನ್ನ ತಾನಿ ನೋಡಿದ್ವಿ ಆದ್ರೆ ಇಲ್ಲಿ ಕೆಲವೊಬ್ರು ಕೋಟಿ ಲೆಕ್ಕದಲ್ಲಿ ಕೌಂಟ್ ಮಾಡ್ತಾ ಇದ್ದಾರೆ ಇವರೆಲ್ಲಾ ಅವರನ್ನೇ ಮರೆತು ತುಂಬಾ ದಿನದಿಂದ ಊಟ ಇಲ್ಲದೆ ನೀರ್ ಇಲ್ಲದೆ ದಿನಗಳ ಲೆಕ್ಕದಲ್ಲಿ ತಿಂಗಳ ಲೆಕ್ಕದಲ್ಲಿ ಬರೀ ಕೌಂಟ್ ಮಾಡಿ ನಡೀತಾ ಇರ್ತಾ ಇದ್ದಾರೆ ಜೀವ ಇದ್ರೂ ಕೂಡ ಡೆಡ್ ಬಾಡಿಗಳ ರೀತಿ ಜಾಂಬಿ ರೀತಿ ನಡೀತಾ ಇರ್ತಾರೆ ಆವಾಗ ತಾಯಿ ಇದ್ರಲ್ಲಿ ಹೇಗೆ ನಮ್ಮ ಹುಡುಗಿಯನ್ನು ಹುಡುಕಿ ಕಂಡು ಅಂತ ಕೂತ್ಕೊಂಡು ಜೋರಾಗಿ ಅಳ್ತಾರೆ ಹಾಗೆ ಅಳ್ತಾ ಇರಬೇಕಾದ್ರೇನೆ ಅವರಿಗೆ ಒಂದು ನೆನಪಾಗುತ್ತೆ ಅವರ ಮಗಳು ಅವಳ ಕಾಲಲ್ಲಿ ಟ್ಯಾಟು ಅನ್ನ ಹಾಕಿರ್ತಾಳೆ ಫೇಸ್ಬುಕ್ ಅಲ್ಲಿ ಕೂಡ ಇದು ಮಾತ್ರ ನಮ್ಮ ತಾಯಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನನ್ನು ಕುಂದ್ಬಿಡ್ತಾರೆ ಅಂತ ಟ್ಯಾಟುವಿನ ಫೋಟೋವನ್ನ ಹಾಕಿರ್ತಾಳೆ ಅದನ್ನ ರೀಸೆಂಟ್ ಆಗಿ ತಾಯಿ ನೋಡಿರ್ತಾರೆ ಸೊ ಕಾಲಲ್ಲಿ ಇರುವ ಟ್ಯಾಟು ನೋಡ್ಬಿಡ್ತಾರೆ ತಾಯಿ ಇವಾಗ ಅದನ್ನ ನೋಡಿದ ತಕ್ಷಣವೇ ಇವಳೇ ನಮ್ಮ ಮಗಳು ಅಂತ ಕಂಡು ಹಿಡಿತಾರೆ ಸೊ ಫಟ್ ಅಂತ ಅವಳ ಹತ್ರ ಓಡಿ ಹೋಗಿ ಅವರ ಮಗಳನ್ನ ಗೆ ತರೋದಕ್ಕೆ ಟ್ರೈ ಮಾಡ್ತಾರೆ ಹೇಗೋ ಆ ಹುಡುಗಿಯನ್ನ ಎಳ್ಕೊಂಡು ಆ ದಾರಿ ಅಕ್ಕೇವ್ ದಾರಿಗೆ ಬರ್ತಾರೆ ಆಮೇಲೆ ಆ ಕೇವ್ ದಾರಿಯನ್ನು ದಾಟಿ ಬೇಸ್ಮೆಂಟ್ ಗೆ ಬಂದು ಅದನ್ನು ದಾಟಿ ಮನೆ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ ಆವಾಗ ಅಂತ ನೋಡಿ ಮತ್ತೆ ಆ ಮುಖದವನು ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ ಇವರು ಅಂತ ಕ್ಲೋಸ್ ಮಾಡಿಬಿಟ್ಟು ಆ ಸ್ಟೆಪ್ಸ್ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ ಮಗಳನ್ನ ಹೇಳ್ಕೊಂಡು ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ ಹಿಂದೆನೆ ಎಮ್ಮೆ ಮುಖದವನು ಚೇಸ್ ಮಾಡಿ ಬರ್ತಾ ಇರ್ತಾನೆ ಹೇಗೋ ಆ ಸ್ಟೆಪ್ಸ್ ಅನ್ನೆಲ್ಲ ದಾಟಿ ಮನೆ ಒಳಗಡೆ ಬಂದಿದ್ದ ತಕ್ಷಣ ಬೇಸ್ಮೆಂಟ್ ಡೋರ್ ಅನ್ನು ಕ್ಲೋಸ್ ಮಾಡಿ ಬಿಡ್ತಾರೆ ತಾಯಿ ನಿನ್ನ ಕೈಯಲ್ಲಿ ನಮ್ಮನ್ನ ಏನು ಮಾಡೋಕೆ ಆಗಲ್ಲ ನನ್ನಿಂದ ನನ್ನ ಫ್ಯಾಮಿಲಿಯನ್ನ ನೀನು ದೂರ ಮಾಡೋಕೆ ಆಗಲ್ಲ ನಿನ್ನ ಕೈಯಲ್ಲಿ ಈ ಡೋರ್ ಅನ್ನ ದಾಟಿ ಹೊರಗಡೆ ಬರೋಕೆ ಆಗಲ್ಲ ಅಂತ ತಾಯಿ ಕಿರ್ಚ್ಕೋಬೇಕಾದ್ರೆ ಹಾಗೆ ಆ ಎಮ್ಮೆ ಮುಖದವನ ಸದ್ದು ಕಡಿಮೆ ಆಗುತ್ತೆ ಹೇಗೋ ಮಗಳನ್ನ ಕಾಪಾಡಿ ಹೊರಗಡೆ ತಂದ್ಬಿಟ್ಟಿದ್ದಾರೆ ತಾಯಿ ಮಗಳಿಗೂ ಇವಾಗ ಕಾನ್ಶಿಯಸ್ ಬರುತ್ತೆ ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ ಅಂತ ಅವರ ತಾಯಿಯನ್ನ ತಪ್ಪಕೋತಾಳೆ ಆವಾಗ ತಾಯಿ ತಕ್ಷಣ ನಾವು ಒಂದು ಸೆಕೆಂಡ್ ಕೂಡ ಈ ಮನೆಯಲ್ಲಿ ಇರಬಾರದು ಬನ್ನಿ ಎಲ್ಲರೂ ಈ ಮನೆಯನ್ನ ಬಿಟ್ಟು ಓಡಿ ಹೋಗೋಣ ಅಂತ ಎಲ್ಲರನ್ನು ಕರ್ಕೊಂಡು ಆ ಮನೆಯ ಡೋರ್ ಮೇನ್ ಡೋರ್ ಹತ್ರ ಬರ್ತಾರೆ ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ದೊಡ್ಡ ಶಾಕ್ ಆಗುತ್ತೆ ಏನು ಅಂತ ನೋಡಿದ್ರೆ ಇವರ ಮನೆ ಇರ್ತಾ ಇರೋದೇ ನಾವು ನರಕದ ಒಳಗಡೆನೆ ಅಷ್ಟೇ ಮತ್ತೆ ಇವರ ಕುಟುಂಬವನ್ನ ಸೇರಿದ ಎಲ್ಲರೂ ಒನ್ ಟು ತ್ರೀ ಅಂತ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಬೇಸ್ಮೆಂಟ್ ಡೋರ್ ಅನ್ನ ಫೇಸ್ ಮಾಡಿ ನಡೆಯೋದಕ್ಕೆ ಶುರು ಮಾಡ್ತಾರೆ ಇಷ್ಟು ಕಷ್ಟಪಟ್ಟು ಹೋರಾಡಿ ಹೇಗೋ ಅವರ ಫ್ಯಾಮಿಲಿ ಅನ್ನ ಕಾಪಾಡಿ ನಾವು ನರಕವನ್ನ ಬಿಟ್ಟು ಹೊರಗಡೆ ಬಂದಾಯ್ತು ಅಂತ ತಾಯಿ ಅನ್ಕೋಬೇಕಾದ್ರೆ ನರಕ ಅನ್ನೋದು ಇವರ ಮನೆಯ ಬೇಸ್ಮೆಂಟ್ ಕೆಳಗಡೆನೆ ಇರೋದು ಅಂತ ಇವರು ಅನ್ಕೊಂಡಿದ್ರೆ ಕೊನೆಗೆ ನೋಡಿದ್ರೆ ಇವರ ಮನೆ ಇರ್ತಾ ಇರೋದೇ ನರಕದ ಒಳಗಡೆನೆ ಇದನ್ನ ಇವಾಗ ತಾಯಿಯು ಅರ್ಥ ಮಾಡ್ಕೋತಾರೆ ಹಾಗೆ ಜೂಮ್ ಔಟ್ ಆಗುತ್ತೆ ನಾವು ಹೇಳಿದ ಹಾಗೆ ಸುತ್ತಮುತ್ತ ನೋಡ್ಬೇಕಾದ್ರೆ ಅದು ಭೂಮಿ ತರನೇ ಇರ್ತಾರೆ ಇಲ್ಲ ಸುತ್ತಮುತ್ತ ಇರೋದು ಎಲ್ಲವೇ ನಾಶ ಆಗಿ ನರಕದ ಲೋಕ ರೀತಿನೇ ಇರ್ತಾ ಇದೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಆಕ್ಚುಲಿ ಈ ಮೂವಿಯಲ್ಲಿ ಏನನ್ನ ಹೇಳೋಕೆ ಬರ್ತಾ ಇದಾರೆ ಅಂದ್ರೆ ನಾನು ಹೇಳಿದ್ದೆ ಅಲ್ವಾ ಲಿವಿತ್ ಅಂತ ನರಕ ರಾಜಕುಮಾರರಲ್ಲಿ ಒಬ್ಬ ಅವನು ಬದುಕಬೇಕು ಅಂದ್ರೆ ಜೀವಂತವಾಗಿ ಇರೋವರ ಆತ್ಮ ಬೇಕು ಅಂತಹ ಶಾಪ ಇರುತ್ತೆ ಅವನಿಗೆ ಮಿಕ್ಕಿದ ರಾಜಕುಮಾರರಿಗೆಲ್ಲ ಸತ್ತೋದವರ ಆತ್ಮ ಸಿಕ್ಕಿದ್ರೇನೆ ಸಾಕು ಆದ್ರೆ ಇವನಿಗೆ ಮಾತ್ರ ಜೀವಂತವಾಗಿ ಇರೋವರ ಆತ್ಮಾನೇ ಬೇಕು ಅದರಲ್ಲೂ ದಿನಾ ದಿನ ಬೇಕು ಅವನಿಗೆ ಹಾಗೆ ಇದ್ರೆ ಮಾತ್ರನೇ ದಿನಾ ಒಂದು ಆತ್ಮವನ್ನ ತಿಂದು ಅವನ ಜೀವಂತವಾಗಿ ಬದುಕಿರೋಕೆ ಆಗುತ್ತೆ ಅದಕ್ಕಾಗಿ ಆ ಲಿವಿತಿಯನ್ ಚಾನ್ಸ್ ಸಿಗ್ಬೇಕಾದ್ರೆ ಮನುಷ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರಲ್ಲೂ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮ್ಯಾಕ್ಸ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಆಗಿ ಇರ್ತಾ ಇದಾರೋ ಈಕ್ವೇಶನ್ ಎಲ್ಲ ಯಾರು ಸೂಪರ್ ಆಗಿ ಹಾಕ್ತಾರೋ ಅಂದ್ರೆ ಸೈತನ್ ಭಾಷೆಯನ್ನ ಯಾರು ಮಾತಾಡ್ತಾರೋ ಅಂತವರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಬೇಕಾಗಿರುವ ಹೆಲ್ಪ್ ಅನ್ನ ನಾನು ಮಾಡಿ ಕೊಡ್ತೀನಿ ಅಂದ್ರೆ ಅವರ ಮನೆಯಲ್ಲಿ ಯಾರಾದ್ರೂ ಸೊತ್ತೋಗ್ ಬಿಟ್ಟಿದ್ದಾರೆ ಅಂದ್ರೆ ಅವರನ್ನ ನಾನು ಮತ್ತೆ ರಿಟರ್ನ್ ಕೊಡ್ತೀನಿ ನಿಮಗೆ ಅಂತ ಮಾತು ಕೊಟ್ಟು ಅವರನ್ನ ನಂಬಿಸಿ ಒಂದು ಡೀಲ್ ಅನ್ನ ಹಾಕುತ್ತಾನೆ ಅವರ ಮುಖಾಂತರ ಜೀವಂತವಾಗಿ ಇರೋರ ಆತ್ಮವನ್ನ ತಗೋತಾನೆ ಸತ್ತ ಮೇಲೇನೆ ನರಕಕ್ಕೆ ನರಕದ ಎಂಟ್ರೆನ್ಸ್ ಮುಖಾಂತರ ಹೋಗೋಕೆ ಆಗುತ್ತೆ ನನಗೆ ಒಂದು ಶಾರ್ಟ್ ಕಟ್ ಬೇಕು ಜೀವಂತವಾಗಿ ಇರೋವರನ್ನೇ ನಾನು ನರಕಕ್ಕೆ ಕರ್ಕೋತೀನಿ ಅವರ ಆತ್ಮವನ್ನ ನಾನು ತಗೋತೀನಿ ಅದಕ್ಕಾಗಿ ನೀವು ಒಂದು ನರಕದ ಎಂಟ್ರೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಡೀಲ್ ಅನ್ನ ಹಾಕೋತಾನೆ ಲಿವಿತಿ ಎಕ್ಸ್ಪರ್ಟ್ಸ್ ಕೂಡ ಅವರ ಮನೆಯಲ್ಲಿ ಯಾರನ್ನಾದ್ರೂ ಅವರು ಕಳ್ಕೊಂಡಿದ್ರೆ ಅವರನ್ನ ಮತ್ತೆ ಜೀವಂತವಾಗಿ ತರಬೇಕು ಅಂತ ಆ ನರಕದ ರಾಜಕುಮಾರನ ಮಾತನ್ನ ಕೇಳಿ ಅವನನ್ನ ನಂಬಿ ಆ ಸೈತಾನಿನ ಭಾಷೆಯನ್ನ ಚೆನ್ನಾಗಿ ಕಲ್ತ್ಕೋತಾರೆ ಅದನ್ನ ಚೆನ್ನಾಗಿ ತಿಳ್ಕೊಂಡು ಈಕ್ವೇಶನ್ ಇಂದಾನೆ ಆ ಮನೆ ಪೂರ್ತಿ ಈಕ್ವೇಶನ್ ಬರೆದಿಟ್ಟು ಅವರ ಮನೆಯನ್ನೇ ನರಕದ ಎಂಟ್ರೆನ್ಸ್ ಆಗಿ ಚೇಂಜ್ ಮಾಡ್ಕೋತಾರೆ ಹೊರಗಡೆಯಿಂದ ನೋಡುವ ನಾರ್ಮಲ್ ಮನುಷ್ಯರಿಗೆ ಅವೆಲ್ಲ ಅರ್ಥ ಆಗಲ್ಲ ಎಲ್ಲವೇ ಎನ್ಕ್ರಿಪ್ಟೆಡ್ ಹಾಗೇನೆ ಈ ಮನೆಯ ಹಳೆ ಓಣರ್ ಅವರ ಮಗನನ್ನ ಜೀವಂತವಾಗಿ ತರಬೇಕು ಅಂತ ಅವರ ಮನೆಯನ್ನೇ ನರಕದ ಎಂಟ್ರೆನ್ಸ್ ಆಗಿ ಚೇಂಜ್ ಮಾಡಿ ಇಟ್ಟಿದ್ದಾರೆ ಆದ್ರೆ ಮಾತು ಕೊಟ್ಟಿದ್ದು ಯಾರು ಒಂದು ನರಕದ ರಾಜಕುಮಾರ ಅವನೊಬ್ಬ ಸೈತಾನ ಅವನನ್ನ ನಂಬಬಹುದಾ ಅವನು ಸುಮ್ನೆ ನಂಬಿಸಿ ಮಾತು ಕೊಡೋ ರೀತಿ ಕೊಟ್ಟು ಅವನಿಗೆ ಬೇಕಾಗಿರುವ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಕೊನೆಗೆ ಅವರ ಕುಟುಂಬದಿಂದಾನೆ ಒನ್ ಬೈ ಒನ್ ಎಲ್ಲರ ಆತ್ಮವನ್ನು ತಗೋಬಿಟ್ಟಿದ್ದಾನೆ ಕದ್ದು ಬಿಟ್ಟಿದ್ದಾನೆ ಅದು ಸಾಕಾಗಲ್ಲ ಅಂತ ಇನ್ನ ತುಂಬಾ ಜನರನ್ನ ಆ ಎಂಟ್ರೆನ್ಸ್ ಮುಖಾಂತರ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ತಾನೆ ಆ ನರಕದ ಎಂಟ್ರೆನ್ಸ್ ಓಪನ್ ಆಗ್ತಾ ಇದೆ ಹಾಗಾದ್ರೆ ಅದಕ್ಕಾದ ಕೀ ಪಾಯಿಂಟ್ ಏನು ಅಂತ ಯೋಚನೆ ಮಾಡಿದ್ರೆ ಅದು ಬೇರೆ ಅಲ್ಲ ಹಳೆ ಮ್ಯಾಥಮೆಟಿಷಿಯನ್ ಎಕ್ಸ್ಪರ್ಟ್ ಇದಾರೆ ಅಲ್ಲ ಅವರ ಹಳೆ ಟೇಪ್ ರೆಕಾರ್ಡರೇ ಅದನ್ನ ಅವರು ರೆಕಾರ್ಡ್ ಮಾಡಿ ಹಳೆ ಟೇಪ್ ಅಲ್ಲಿ ಮಡಗಿದ್ದಾರೆ ಅಲ್ವಾ ಅದೇನೆ ಚೆನ್ನಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗೆಲ್ಲ ಟೇಪ್ ರೆಕಾರ್ಡ್ ಪ್ಲೇ ಆಯ್ತು ಆವಾಗೆಲ್ಲ ನರಕದ ಎಂಟ್ರೆನ್ಸ್ ಓಪನ್ ಆಗ್ತಾ ಇತ್ತು ಫಸ್ಟ್ ಅಕ್ಕ ಪ್ಲೇ ಮಾಡಿ ನೋಡಿದ್ಲು ಅಂತಹ ಸಮಯದಲ್ಲಿ ಡೋರ್ ಓಪನ್ ಆಯ್ತು ಆಮೇಲೆ ತಾಯಿ ಒಬ್ಬರೇ ಪ್ಲೇ ಮಾಡಿ ನೋಡಿದ್ರು ನಂತರ ಗಂಡ ಹೆಂಡತಿ ಇಬ್ಬರು ಸೇರಿ ಪ್ಲೇ ಮಾಡಿ ನೋಡಿದ್ರು ಕರೆಕ್ಟ್ ಆಗಿ ಆ ಮೂರು ಟೈಮು ಆ ನರಕದ ಡೋರ್ ಓಪನ್ ಆಯಿತು ಅಂದ್ರೆ ಬೇಸ್ಮೆಂಟ್ ಡೋರ್ ಓಪನ್ ಆಯ್ತು ಆ ನರಕದ ಕಾವುಳಗಾರ ಬರ್ತಾನೆ ಜೀವಂತವಾಗಿ ಇರೋರನ್ನ ಎಳಕೊಂಡು ನರಕಕ್ಕೆ ಹೋಗ್ತಾನೆ ಯಾರಿಗಾಗಿ ಅವನ ನರಕದ ರಾಜಕುಮಾರನಾದ ಲಿವಿತ್ನಿಗಾಗಿ ಅವನು ಬದುಕಿರ್ಬೇಕು ಅಂದ್ರೆ ಜೀವಂತವಾಗಿ ಇರೋವರ ಆತ್ಮ ಅವನಿಗೆ ಬೇಕು ಅದೇ ತರಾನೇ ಇವಾಗ ಅವನಿಗೆ ಈ ಫ್ಯಾಮಿಲಿಯಲ್ಲಿ ಇರುವ ನಾಲ್ಕು ಜನರು ಸಿಕ್ಕಿದ್ದಾರೆ ಇವ್ರುಗಳ ಆತ್ಮ ಸಿಕ್ಕಿದೆ ಇದೇ ತರ ಈ ಭೂಮಿಯಲ್ಲಿ ಎಷ್ಟು ಕುಟುಂಬಗಳು ಅವನ ಹತ್ರ ಸಿಗಕೊಂಡಿದೆಯೋ ಎಷ್ಟು ಮ್ಯಾಥಮೆಟಿಷಿಯನ್ಸ್ ಎಕ್ಸ್ಪರ್ಟ್ಸ್ ಜೊತೆ ಅವನು ಡೀಲಿಂಗ್ ಅನ್ನ ಹಾಕೊಂಡಿದ್ದಾನೋ ಅಲ್ಲಿ ವಿತಿಯನ್ನ ಎಷ್ಟು ಶಾರ್ಟ್ ಕಟ್ ನರಕದ ಎಂಟ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡಿದಾರೋ ಅದ್ರ ಮುಖಾಂತರ ಎಷ್ಟು ಲಕ್ಷ ಜನರ ಆತ್ಮವನ್ನ ಅವನು ತಗೋತಾ ಇದಾನೋ ಸಡನ್ ಆಗಿ ನೋಡ್ಬೇಕಾದ್ರೆ ಇವರು ಮಿಸ್ಸಿಂಗ್ ಅವರು ಮಿಸ್ಸಿಂಗ್ ಅಂತ ಪೋಸ್ಟರ್ ಎಲ್ಲ ಇರುತ್ತೆ ಇವಾಗ ಗೊತ್ತಾಗ್ತಾ ಇದೆ ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ಅವರನ್ನ ಕೊನೆವರೆಗೂ ಕಂಡುಹಿಡಿಯೋಕೆ ಆಗಲ್ಲ ಅಲ್ವಾ ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ ಗೆ ರಿಲೇಟಿವ್ಗೆ ಹೇ ಈ ರೀತಿ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ ಟೇಕ್ ಕೇರ್